ಡಾಕ್ಟರ್ ಜಿ ಎಸ್ ಭಟ್ ಸಾಗರ ಇವರು ಯಕ್ಷಗಾನ ರಂಗಭೂಮಿಯ ಬಗ್ಗೆ ಆಳವಾದ ಮತ್ತು ನಿಕಟವಾದ ಸಂಪರ್ಕದಲ್ಲಿ ಅಧ್ಯಯನದಲ್ಲಿ ಕೆಲಸ ಮಾಡಿದವರು, ಸಂಬಂಧವಾಗಿ ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿದವರು, ಅಲ್ಲದೆ ಕಥೆ, ಕವಿತೆ, ವಿಮರ್ಶಾ ಲೇಖನಗಳು, ಅಂಕಣ ಲೇಖನವನ್ನು ಬರೆದವರು ಮತ್ತು ಸಾಂಸ್ಕೃತಿಕ ಸಕ್ರಿಯರಾಗಿ ಕಲ್ಚರಲ್ ಆಕ್ಟಿವಿಸ್ಟ್ ಆಗಿ ಸಂಘಟನೆಗಳನ್ನು ಕಟ್ಟಿಸಿದವರು, ಈಗಲೂ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷತಃ ಕೆರೆಮನೆ ಮನೆತನ ಮತ್ತು ಇಡುಗುಣಿ ಮೇಳದ ಕೊಡುಗೆ ಬಗ್ಗೆ ನಿಶ್ಚಿತವಾಗಿಯೂ ಒಬ್ಬ ಹಿರಿಯ ಅಥಾರಿಟಿಯವರು. ಅವರ ಪಿ ಎಚ್ ಡಿ ಒಂದು ವಿಶಿಷ್ಟವಾದ ಕೃತಿ, ನಟ ಸಂಘಟಕ ಕೆರೆಮನೆ ಶಂಭೆಗಳೆ. ಅದರಲ್ಲಿ ಒಬ್ಬ ನಟನನ್ನು ಆಧಾರವಾಗಿಟ್ಟುಕೊಂಡು ಅವನ ಕೃತಿಗಳನ್ನು, ಅವನ ಕಂಟ್ರಿಬ್ಯೂಷನನ್ನು ಆಧರಿಸಿ ಯಕ್ಷಗಾನದಲ್ಲಿ ಅವರು ಮಾಡಿದ್ದೇನು ಮತ್ತು ಅದನ್ನು ಆಧರಿಸಿ ಯಕ್ಷಗಾನ ರಂಗಭೂಮಿ ಹೇಗಿರಬೇಕು, ಹೇಗಿರಬಾರದು, ಅದರ ಬೆಳವಣಿಗೆ ಮುಮ್ಮಾರ್ಗ ಏನು, ಅಥವಾ ಒಬ್ಬ ನಟನನ್ನು ಮೌಲ್ಯಮಾಪನ ಇವ್ಯಾಲ್ಯುವೇಟ್ ಮಾಡೋದಾದರೆ, ಅಧ್ಯಯನ ಮಾಡೋದಾದರೆ ಹೇಗೆ ಎಂಬುದಕ್ಕೆ ಒಂದು ಮಾದರಿಯನ್ನು ಒದಗಿಸಿಕೊಟ್ಟಂಥ ಒಬ್ಬ ಅಸಾಧಾರಣ ವಿದ್ವಾಂಸರು. ಈಗಲೂ ಯಕ್ಷಗಾನದ ಮೇಲೆ ಅವರು ಬರೀತಾ ಇದ್ದಾರೆ. ಕೆಲವು ಆರೋಗ್ಯದ ಶಾರೀರಿಕ ತೊಂದರೆಗಳು ಹೊರತಾಗಿಯೂ ಕೂಡ ಈಗಲೂ ಅವರು ಸಕ್ರಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬರಹಗಳು ಒಂದು ರೀತಿಯಲ್ಲಿ ಯಕ್ಷಗಾನದಲ್ಲಿ ಮಾರ್ಗದರ್ಶಿ ಬರಹಗಳು ಅಂತ ಹೇಳ್ಬೋದು. ನಮಸ್ಕಾರ ಜೋಶಿ. ನಮಸ್ಕಾರ ಜೋಶಿ. ಈಗ ನೀವಿಷ್ಟು ಕಾಲದಿಂದ ಸುಮಾರು 50 ವರ್ಷಗಳಷ್ಟು ಯಕ್ಷಗಾನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ಸಕ್ರಿಯರಾಗಿದ್ದವರು, ಆಸಕ್ತರಾಗಿ, ಅದು ಆಸಕ್ತಿ ಬರೇ ಒಂದು ಮೇಲ್ಮಟ್ಟದ ಆಸಕ್ತಿ ಆಗದೆ ಅದು ಆಳವಾದ ಆಸಕ್ತಿಯಾಗಿ ಬೆಳೆಸಿಕೊಂಡವರು. ಇದಕ್ಕೆ ಹಿನ್ನೆಲೆಯಾಗಿ ನೀವು ಹುಟ್ಟಿದ ಹೊನ್ನಾವರ ಪ್ರದೇಶ ಮತ್ತು ನೀವು ಆರಂಭದಲ್ಲಿ ಸುಮಾರು ಹೈಸ್ಕೂಲ್ ದಿನಗಳವರೆಗೆ ನಿಮ್ಮ ಸುತ್ತಮುತ್ತ ಇದ್ದ ಯಕ್ಷಗಾನ ಸನ್ನಿವೇಶ ಸಿಚುವೇಶನ್ ಮತ್ತು ನೀವು ಆಗ ಅದನ್ನು ನೋಡ್ತಾ ಇದ್ದ ರೀತಿ, ನೀವು ಅದರ ಒಳಪ್ರವೇಶ ಮಾಡಿದ ರೀತಿ ಸ್ವಲ್ಪ ಹೇಳ್ತೀರಾ? ಖಂಡಿತ. ನಾನು ಹುಟ್ಟಿದ್ದು 1944 ಸ್ವಾತಂತ್ರ್ಯ ಸಿಕ್ಕಲಿಕ್ಕ ಒಂದು 2-3 ವರ್ಷ ಮೊದಲಿಗೆ. ನಾನು ಹುಟ್ಟಿದ್ದು ಒಂದು ಊರಾದ್ರೂ ನಾನು ತಿರುಗಾಡಿದ್ದು ಬೇರೆ ಬೇರೆ ಕಾರಣಕ್ಕಾಗಿ ಬಾಲ್ಯದಲ್ಲೇನೆ ಹೊನ್ನಾವರ ತಾಲೂಕಿನ ಬೇರೆ ಬೇರೆ ಗ್ರಾಮಗಳು, ತೀರಾ ಗ್ರಾಮಾಂತರದ ಪ್ರದೇಶಗಳು. ನೀವು ಹುಟ್ಟಿದ್ದು ಗಜನಿ ಅಂತ, ಗಜನಿ ಮಠ ಅಂತ ಒಂದು ಒಂದು ಸಣ್ಣ ಊರು, ಕಾಸರಗೋಡು ಗ್ರಾಮ, ಈಗ ಕೆಳಗಿನವರು ಅಂತ ಆಗಿದೆ ಅದು. ಅಲ್ಲಿಂದ ನಾನು ಬೇರೆ ಬೇರೆ ಕಡೆಯಲ್ಲಿ ನಮ್ಮ ತಂದೆಯವರ ಜೊತೆಗೆ ಓಡಾಡಿದೆ. ಹಾಗೆ ಓಡಾಡುವಾಗ ನಾನು ಅಲ್ಲಿಂದ ಗುಂಡಿಬೈಲು ಅಂತ ಊರಿಗೆ ಬಂದೆ. ಗುಂಡಿಬೈಲು, ಹೌದು, ಅದು ಗುಂಡುಬಾಳೆಯ ಹತ್ತಿರ. ಗುಂಡುಬಾಳ, ಗುಂಡುಬಾಳೆಯಲ್ಲಿ ಆ ಕಾಲಕ್ಕೂ ಸುಮಾರು 70-80 ಆಟಗಳು ಪ್ರತಿ ದಿವಸ ಆಗ್ತಿದ್ರು. ಗುಂಡುಬಾಳೆ ಅಂತಂದ್ರೆ ನಿರಂತರ ಒಂದು ಮೇಳ ಒಂದೇ ಕಡೆ ಇದ್ದು, ಅಲ್ಲೇ ಹೋಗಿ ಹರಕೆದಾರನು ಹಣ ಕೊಟ್ಟು, ಹರಕೆ ಕೊಟ್ಟು, ವೀಳ್ಯ ಕೊಟ್ಟು ಆಟ ನಡೆಸುವುದು. ಆಟ ಅವನಲ್ಲಿ ಬರೋದಿಲ್ಲ, ಭಕ್ತನೇ ಅಲ್ಲಿ ಹೋಗ್ಬೇಕು. ಪ್ರಾಯ ಹಿಂದೆ ಮೇಳಗಳ ವ್ಯವಸ್ಥೆ ಹೀಗೆ ಇದ್ದಿರ್ಬೇಕು, ಬಹುಶಃ ದೇವಾಲಯಗಳೆಲ್ಲ ಹಾಗೆ ಇದ್ದು ಸೇವೆ ಆಗಿತ್ತು. ಯಾಕಂದ್ರೆ ತಾಲೂಕಿನ ಬೇರೆ ಬೇರೆ ಕಡೆಯಲ್ಲೂ ಸಣ್ಣ ಪುಟ್ಟದ್ದಾಗಿ ಇಂಥ ವ್ಯವಸ್ಥೆ ಇದ್ದು, ಆದ್ರೆ ಗುಂಡುವಾಳೆಯಲ್ಲಿ ಮಾತ್ರ ಆ ವ್ಯವಸ್ಥೆ ಇವತ್ತಿಗೂ ನಡ್ಕೊಂಡು ನಿರಂತರವಾಗಿ ಬೆಳ್ಕೊಂಡು ಬಂತು. ಹಾಗಾಗಿ ನನಗೆ ಆಟ ನೋಡ್ಲಿಕ್ಕೆ ಅನುಕೂಲ ಆಯ್ತು. ಜೊತೆಗೆ ಅಲ್ಲಿ ಅಲ್ಲಿರುವ ಕೆಲವು ಕಲಾವಿದರು ಅವ್ರು ಕೆಲವು ಸತಿ ಯಕ್ಷಗಾನ ಹೇಳ್ಕೊಡೋದು, ಪ್ರದರ್ಶನಗಳನ್ನು ಏರ್ಪಡಿಸೋದು ಇತ್ಯಾದಿಗಳನ್ನ ಮಾಡ್ತಿದ್ರು. ಹಾಗೆ ನಿಧಾನಕ್ಕೆ ನನಗೆ ಯಕ್ಷಗಾನ ಸಂಸ್ಕಾರ ಆಯಿತು. ಆ ರೀತಿ ಸಂಸ್ಕಾರದ ಸೆಳೆತ ಉಂಟಾಗಲಿಕ್ಕೆ ನಮ್ಮ ಮನೆತನವು ಕಾರಣ ಆಗಿರ್ಬೋದು. ನಮ್ಮ ಮನೆತನದಲ್ಲಿ ನಮ್ಮ ಅಜ್ಜ ಅಜ್ಜನ ಅಣ್ಣ ತಮ್ಮಂದಿರು ಸ್ವಲ್ಪ ಯಕ್ಷಗಾನದ ಕಡೆಗೆ ಒಲವಿದ್ದವರು ಮತ್ತೆ ಯಕ್ಷಗಾನದ ಕುಟುಂಬದ ಜೊತೆಗೆ ರಕ್ತ ಸಂಬಂಧ ಉಳ್ಳವರು. ಈಗ ಕೆರೆಮನೆ ಶಿವರಾಮ ಹೆಗಡೆಯವರಿಗೆ ಮತ್ತು ಶಿವರಾಮ ಹೆಗಡೆಯವರ ತಂದೆಯವರಿಗೆ ಕೊಟ್ಟಿದ್ದೆರಡು ನಮ್ಮ ಮನೆತನದ್ದೇ, ಅವರ ಹೆಂಡತಿ ನಮ್ಮ ಮನೆತನದವರು. ಹಾಗಾಗಿ ಅವರ ಸಂಪರ್ಕ, ಅವರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ನಮ್ಮ ಒಡನಾಟ ಇತ್ಯಾದಿಗಳೆಲ್ಲ ಬಹುಶಃ ಯಕ್ಷಗಾನದ ಸೆಳೆತ ಆಗಲಿಕ್ಕೆ ಕಾರಣಗಳು. ಈಗ ಗುಂಡುಬಾಳೆ ಮತ್ತು ಹೊನ್ನಾವರ ಸುತ್ತಮುತ್ತ ಆಟ ತಾಳ್ಮೆಗಳೆಲ್ಲ ನಡೀತಾ ಇತ್ತು. ಆ ಕಾಲಕ್ಕೆ ನೀವು ಗುರುತಿಸಬಹುದಾದ ನಿಮ್ಮ ಬಾಲ್ಯದಲ್ಲಿ ಬಹಳ ಪ್ರಸಿದ್ಧರೆನಿಸಿದ ಕಲಾವಿದರು ಮತ್ತೆ ಹೇಳಿಕೊಡೋರು ಕಲಾ ಗುರುಗಳು ಯಾರನ್ನು ನೆನಪಿಸಬಹುದು? ಅಲ್ಲಿ ಒಂದು ಕೆಕ್ಕಾರ್ ಗಣೇಶ್ ಭಟ್ರು ಅಂತ ಒಬ್ಬರಿದ್ರು. ಅವರು ಮೂಲತಃ ಕೆಕ್ಕಾರ್ನವರು. ಕೆಕ್ಕಾರ್ ಅಂದ್ರೆ ನಿಮ್ಮ ಹೊನ್ನಾವರದಿಂದ ಸ್ವಲ್ಪ ಅಲ್ಲ, ಹೊನ್ನಾವರ ತಾಲೂಕಿನಲ್ಲೇ. ಹೌದು.
ಕುಮಟಕ್ಕೆ ಹೊಂದಿಕೆ ಆಗಿರೋ ಹೊನ್ನಾವರ ತಾಲೂಕಿನ 100 ಅದು. ಅಲ್ಲಿಂದ ಗುಂಡಿ ಬೈದಿಗೆ ವಲಸೆ ಬಂದು ಅವರು ವಾಸ್ತವ್ಯ ಮಾಡಿದ್ರು. ಅವರು ವಿಷ್ಣು ಭಟ್ರು ಮತ್ತು ಗಣೇಶ್ ಭಟ್ರು ಅಂತ ಇಬ್ಬರಿದ್ರು. ಆ ಗಣೇಶ್ ಭಟ್ರು ಸಂಘಟಕರು ಹೌದು, ಆಮೇಲೆ ಸುಮಾರಿನ ಕಿರೀಟದ ವೇಷಧಾರಿಗಳು. ನಾನು ಮೊನ್ನೆ ಒಂದು ಕಡೆಗೆ ಬರದೆ, ಅವರು ಒಂದು ತಾಳಕ್ಕೆ ಮುಕ್ತಾಯವನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತನ್ನುವ ಹಂಬಲ ಉಳ್ಳವರು. ಆದರೆ ಪೂರ್ತಿ ಆಗ್ತಿರ್ಲಿಲ್ಲ, ಕೊನೆಗೆ ಸ್ವಲ್ಪ ಗಿಜಿ 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 ಮಾಡ್ತಿದ್ರು. ಆದ್ದರಿಂದ ಅವರು ಗೀಜಿಗ ಅಂತ ಹೆಸರಿಟ್ಟಿದ್ರು. ಅದೊಂದು ತಮಾಷೆ ತಮಾಷೆ. ಆದರೆ ಐರಾವತದ ಅರ್ಜುನನ್ನು ನೋಡಿದ್ದೇನೆ, ಅವರು ಸುಭದ್ರಾ ಕಲ್ಯಾಣದ ಬಲರಾಮನನ್ನು ನೋಡಿದ್ದೇನೆ ನಾನು. ಹೀಗೆ ಕಿರೀಟದ ವೇಷಗಳನ್ನು ತುಂಬ ಮಾಡ್ತಿದ್ರು. ಮತ್ತು ಅವರು ಯಕ್ಷಗಾನ ಕಲಿಸಿ ಪ್ರದರ್ಶನಗಳನ್ನು ಮಾಡ್ತಿದ್ರು. ಅವರ ಹತ್ರ ಕಲಿತವರು ಈಗ ಯಕ್ಷರಂಗದ ಯಕ್ಷಗಾನ ಕಲಾರಂಗದ ಪ್ರಶಸ್ತಿಗೂ ಈಗ ಪಾತ್ರರಾಗಿದ್ದಾರೆ. ಮತ್ತು ಅವರು ವರ್ಷಕ್ಕೊಂದು ಸರ್ತಿಗೆ ಸಿಂಹನನ್ನು ಮಾಡ್ತಿದ್ರು ಗುಂಡ್ವಾಳೆ. ಕರ್ಕಿ ಪರಂಪರೆಯ ಸಿಂಹ ಅದು. ಅದು ಅದನ್ನು ಬಹಳ ವೈಭವವಾಗಿ ಮಾಡ್ತಿದ್ರು. ರಂಗಸ್ಥಳದಿಂದ ಓಷ್ಟು ದೂರ ಹಿಲಾಲುಗಳನ್ನು ಹಿಡಿದು ಅದರ ಮೇಲಿಂದ ಪ್ರವೇಶ ಮಾಡಿ ಇತ್ಯಾದಿ ಮುಕ್ತಾಯದಲ್ಲಿ ಅವರಿಗೆ ಅಚ್ಚರಿ ತಪ್ಪಿತ್ತು. ಆವತ್ತು ಗುಂಡ್ವಾಳೆಗೆ ಸಾವಿರಾರು ಜನ ಸೇರ್ತಿದ್ರು ಗಣೇಶ ಶಿವನ್ ನೋಡ್ಲಿಕ್ಕೆ ಅಂತ. ಇವೆಲ್ಲ ಒಂದು ರೀತಿಯ ಪರಿಣಾಮಗಳು ಅದು. ಮತ್ತೆ ಹೆಚ್ಚೆಚ್ಚು ಆಟ ನೋಡೋದೊಂದು ಸ್ಪರ್ಧೆ ಅದು. ಆಮೇಲೆ ಮರವಳೆ ಸತ್ಯ ಹೆಗಡೆಯವರು ಅಂತ ಹಾಡಿದ ಬಹಳ ಸತ್ಯ ಹೆಗಡೆಯವರು ಅಲ್ಲಿ ಮೇಳ ಸಂಘಟನೆ ಮಾಡ್ತಿದ್ರು. ಅವ್ರು ಒಳ್ಳೊಳ್ಳೆ ಪ್ರಸಂಗಗಳನ್ನ ಬಹುಕಾಲ ಅವರು ಪ್ರದರ್ಶನಗಳನ್ನ ನೀಡಿದ್ದಾರೆ ಅವರು. ಮತ್ತೆ ಆ ಕಾಲಕ್ಕೆ ಮೇಳದ ಸಂಘಟನೆ ಆಮೇಲೆ ಪ್ರದರ್ಶನಗಳನ್ನು ಏರ್ಪಡಿಸೋದು ನಿಜವಾಗಿ ಒಂದು ತ್ಯಾಗದ ಕೆಲಸ ಆಗಿತ್ತು. ಅವರೆಲ್ಲ ತುಂಬ ತ್ಯಾಗದ ಕೆಲಸಗಳನ್ನು ಮಾಡಿದ್ದಾರೆ. ರಂಗಭೂಮಿಯ ಇವತ್ತಿನ ಸ್ಥಿತಿಗೆ ಬಹಳ ಕಾಲದ ಹಿಂದೆ ಅವರ ತ್ಯಾಗಗಳು ಕಾರಣ. ಅದೆಲ್ಲ ಮೂಲದ್ರವ್ಯವಾಗಿ ಬೆಳವಣಿಗೆ ಕಾರಣ ಆಯ್ತು. ಆ ಕಾಲಕ್ಕೆ ನೀವು ಕರಕೆ ಮಳೆದ ಆಟಗಳನ್ನು ನೋಡಿದ್ರ? ಇಲ್ಲ, ಆ ಕಾಲದಲ್ಲಿ ನಾನು ನೋಡಲಿಲ್ಲ. ಯಾಕಂದ್ರೆ ಪ್ರದರ್ಶನಗಳು ತುಂಬಾ ಕಡಿಮೆ ಇದ್ದವು. ಆ ಕಾಲದಲ್ಲಿ ಕರ್ಕಿ ಮೇಳದ ಪ್ರದರ್ಶನ ನೋಡಲಿಲ್ಲ, ಬಹಳ ಕಾಲದ ನಂತರ ನೋಡ್ಬೇಕಾಯ್ತು. ನೀವು ಎರಡನೇ ಹಂತದಲ್ಲಿ ಅಂದ್ರೆ ಈ ಊರಿನ ಯಕ್ಷಗಾನ ಗುಂಡ್ಬಾಳೆ ನಿಮ್ಮ ಊರಿನ ಅದಕ್ಕೆ ನಂತರ ಹಂತದಲ್ಲಿ ಕರ್ಕಿ ಕೆರೆಮನೆ ಈ ಎರಡು ತಂಡಗಳು ಆ ಕಾಲಕ್ಕೆ ಎಸ್ಟಾಬ್ಲಿಷ್ಡ್ ಹೌದು ಸ್ಥಾಪಿತವಾದ ಹಾಗೆ ಮೂರು ದೇವರುಗಳೇ ತಂಡವು ಒಂದು ಇದ್ದಿರಬೇಕು. ಇದರ ಸಂಪರ್ಕ ಇದರ ಒಂದು ಪ್ರೇಕ್ಷಕನಾಗಿ ಹೋಗುವ ಸಂದರ್ಭ ಯಾವಾಗ? ಅದು ಬಹಳ ತಡವಾಗಿ ಬಂತು. ನಾನು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಾನು ನಮ್ಮ ಅಧ್ಯಾಪಕರು ಸೇರಿ ಕೆಲವು ಪ್ರದರ್ಶನಗಳನ್ನು ಮಾಡಿದೆ. ವೇಷಗಳನ್ನು ಮಾಡಿದ್ದೇನೆ, ಮಾಡಿದ್ದೇನೆ. ಸುಭದ್ರಾ ಕಲ್ಯಾಣದ ಬಲರಾಮನ ಮಾಡಿದ್ದೇನೆ ನಾನು. ಖಂಡವಾಳ ಕಪ್ಪೆಕರೆ ಸುಬ್ರಾಯ ಭಾಗವತರು ನಮಗೆ ಕಲಿಸಿದವರು, ಮತ್ತೆ ಸಕ್ರಿಯ ಭಾಗವತರಾದವರು ಅವರು. ಆಮೇಲೆ ಒಂದು ಕರ್ಣಪರ್ವ ಆಡಿದ್ವಿ ನಾವು. ನಮ್ಮ ಮೇಷ್ಟ್ರು ವಿ ಎನ್ ಕೊಕ್ಕೇಶ್ವರ ಅಂತಿದ್ರು, ಅವರು ಕರ್ಣನ ಮಾಡಿದ್ರು. ಅವರು ಶಿವರಾಮ ಹೆಗಡೆಯವರ ತೀವ್ರವಾದ ಭಕ್ತರು. ಆಮೇಲೆ ನಾ ಅರ್ಜುನ್ ಮಾಡಿದ್ದೆ ಅದ್ರ ಹಂಗ ಒಂದು ಕೆಲವು ಪಾತ್ರಗಳನ್ನು ಅಲ್ಲಿ ಮಾಡಿದ್ದೆ. ನಮ್ಮ ಕೊಂಡದಕುಳೆ ರಾಮ ಹೆಗಡೆ ಅವರು ಅಂತಿದ್ರಲ್ವಾ, ಈಗಿನ ಕೊಂಡದಕುಳೆ ರಾಮಚಂದ್ರ ಹೆಗಡೆ ಅವರು ಅಜ್ಜ 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 ಅವ್ರದ್ದೊಂದು ಭೂಕೈಲಾಸ ರಾವಣನ ಜೊತೆ ಒಂದು ನಾರದನ್ನ ಮಾಡಿದ್ದೆ ನಾನು. ಹಂಗೆ ಮಾಡಿದ್ದೆ. ಕಾಲೇಜಿಗೆ ಹೋದ ನಂತರ ಅದರ ಸಂಪರ್ಕ ಇರಲಿಲ್ಲ, ಬಿಟ್ಟೋಯ್ತು. ಮತ್ತೆ ಎಮ್ಮೆ ಆಗಿ ಸಾಗರಕ್ಕೆ ಬಂದ ನಂತರ ಮತ್ತೆ ಕೆರೆಮನೆಯವರ ಒಡನಾಟ ಜಾಸ್ತಿ ಆಗಿ ಯಕ್ಷಗಾನದ ಮೇಲೆ ಆಸಕ್ತಿ ಇತ್ಯಾದಿಗಳು ಬಹಳ ತೀವ್ರಗೊಂಡು ಮಧ್ಯಂತರ ಕಾಲದಲ್ಲಿ ಕಾಲೇಜು ಪೀರಿಯಡ್ನಲ್ಲಿ ನೀವು ಹೆಚ್ಚು ಆಸಕ್ತರಾಗಿದ್ದರು. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಆಯಿತು, ಅದು ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಆಯಿತು. ಹೀಗೆ ನೀವು ಸ್ವಲ್ಪ ಕಾಲ ಒಂದು ನಿಮ್ಮ ಅಭಿರುಚಿ ಒಂದು ನಿಂತು ಹೋಗಿ ಅದು ಒಂದು ಭಂಗವಾಗಿ ಅಂದ್ರೆ ಅದು ಮುಂದೆ ಹೋಯ್ತು. ಎರಡನೇ ನೀವು ಬರುವಾಗ ನಾನು ನಾಟಕಗಳಲ್ಲಿ ಪಾತ್ರ ಕಂಪನಿ ನಾಟಕದಂತಹ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೆ. ಹೊತ್ತು ನಿಜವಾಗಿ ಆ ಕಾಲದಲ್ಲಿ ಯಕ್ಷಗಾನ ಸೆಳೆತಗಳು ಕಡಿಮೆ ಆಗ್ಬಿಟ್ಟಿದ್ದು. ಎಲ್ಲೆಲ್ಲಿ ಯಕ್ಷಗಾನ ಮಂಡಳಿಗಳಿದ್ವೋ ಆ ಜಾಗದಲ್ಲೆಲ್ಲ ನಾಟಕದ ಮಂಡಳಿಗಳು ಹುಟ್ಕೊಳ್ಳಿಕೊಂಡಿತ್ತು. ಅಪಾಯ ಖಂಡಿತ ಇತ್ತು, ಬಹಳ ಅಪಾಯವೇ ಉಂಟಾಗಿತ್ತು. ಈಗ ನನ್ನ ಸೋದರ ಅಣ್ಣ ಆಮೇಲೆ ಊರಿನಲ್ಲಿ ಇತ್ಯಾದಿಗಳೆಲ್ಲ ಬಹಳ ತೀಕ್ಷ್ಣವಾಗಿ ನಾಟಕಗಳನ್ನು ಮಾಡ್ತಿದ್ರು. ಅದೇ ಅವಧಿಯಲ್ಲೇ ನಮ್ಮ ಕಲ್ಬಾಗದ ಗೋವಿಂದ ಹೆಗಡೆಯವರು, ನಮ್ಮ ಪಂಡಿತ್ ಪರಮೇಶ್ವರ ಹೆಗಡೆಯವರ ತಂದೆಯವರಿದ್ದಾರೆ, ಪ್ರಸಿದ್ಧ ಗಾಯಕರು ಅವರ ತಂದೆ ಹರಿಶ್ಚಂದ್ರ ಭೌಮಾಸುರ ಇತ್ಯಾದಿ ಪಾತ್ರಗಳನ್ನು ಬಹಳ ಚೆನ್ನಾಗಿ ಮಾಡ್ತಿದ್ರು ನಾಟಕದಲ್ಲಿ. ಹಾಗಾಗಿ ಯಕ್ಷಗಾನ ಸ್ಥಾನಾಂತರಗೊಳ್ಳುವ ಅಪಾಯದಷ್ಟು ಬಂದುಬಿಟ್ಟಿತ್ತು. ನಮ್ಮಂಥವ್ರಿಗೆ ಕೂಡ ಯಕ್ಷಗಾನದಲ್ಲಿ ಆ ರೀತಿ ನಿರ್ವಹಣೆ ಮಾಡೋದು ಕಷ್ಟ. ಇದು ಒಳ್ಳೆಯದು, ಇದರಲ್ಲಿ ವಾಸ್ತವ ಹೆಚ್ಚು ಹತ್ತಿರ ಇರ್ತದೆ, ಮಾತುಗಳು ಇರ್ತವೆ, ಹಾಡುಗಾರಿಕೆ ಇರ್ತದೆ, ಅಲ್ಲ ಹಂಗೆಲ್ಲ ಕುಡಿಬೇಕು.
ಇತ್ಯಾದಿಗಳೆಲ್ಲ ಇದ್ರೆ ನಮ್ಗೆ ನಾಟಕಕ್ಕೆ ಹೆಚ್ಚು ಆಕರ್ಷಣೆ ಉಂಟಾಗ್ಬಿಟ್ಟಿತ್ತು. ಈ ಮಧ್ಯೆ ನೀವು ಕಾಲೇಜ್ ಮುಗಿಸಿ ಎಂ ಎ ಆಗಿ ಬರುವಾಗ ಕನ್ನಡ ಸಾಹಿತ್ಯದ ಓದು ಆಮೇಲೆ ಶ್ರೇಷ್ಠ ವಿಮರ್ಶಕರು ಪ್ರಾಧ್ಯಾಪಕರ ಕೈ ಕೆಳಗೆ ನೀವು ಕಲ್ತದಲ್ಲಿ ನಿಮಗೆ ಇಲ್ಲಿ ಯಕ್ಷಗಾನವನ್ನು ನೋಡುವಾಗ ಎರಡನೇ ಯಕ್ಷಗಾನದ ಪ್ರೇಕ್ಷಕನಾಗಿ ಬರುವಾಗ ನೀವು ಪ್ರಾಧ್ಯಾಪಕನಾಗಿ ನಿಮ್ಮ ನೋಟದಲ್ಲಿ ಒಂದು ಬದಲಾವಣೆ ಬಂದಿತ್ತ? ತಕ್ಷಣಕ್ಕೆ ಬಂದಿಲ್ಲ. ಅವಾಗ ಎಲ್ಲ ಅಭಿರುಚಿ ಯಕ್ಷಗಾನಗಳನ್ನು ನೋಡ್ತಿದ್ದೆ ನಾವು. ಮೊದಲು ಹೇಗಿತ್ತು ಹಾಗೆ ಇತ್ತು. ಆದ್ರೆ ನಮ್ಮ ಊರಿನಲ್ಲಿ ಕೆಲವು ಬೇರೆ ರೀತಿಯ ಪ್ರದರ್ಶನಗಳನ್ನು ನೋಡ್ಲಿಕ್ಕೆ ಹೋದಾವಾಗ ಯಾಕಪ್ಪ ಇವರಲ್ಲಿ ಹೋಗ್ತಾರೆ ಅಂತ ಅನಿಸಿತ್ತು. ಆಮೇಲೆ ಇಲ್ಲೇ ಸಾಗರದಲ್ಲೇನೆ ಒಂದು ಕಂಸವಾದಯನ್ನ ಬೇರೆ ರೀತಿಯದನ್ನ ನೋಡಿದೆ ನಾನು. ನಾನು ಮಧ್ಯೆ ಎದ್ದು ಬರಬೇಕಾಯ್ತು, ಅದರ ಕ್ರಮಗಳನ್ನ ನೋಡಿ ಅದರ ರೀತಿ ಇತ್ಯಾದಿಗಳನ್ನು ನೋಡಿ ನಾನು ಮಧ್ಯೆ ಎದ್ದು ಬಂದೆ. ನನ್ನ ಹತ್ರ ಸಾಧ್ಯ ಆಗಲಿಲ್ಲ. ಮೌನವಾದ ಪ್ರತಿಭಟನೆ ಆಗಿತ್ತು. ಈಗ ಕಂಸವಾದ ಆದ್ರೆ ಜಾನಪದಿಗಳಾಗ ಅದು ಸರಿ ಇರಬಹುದು. ಕೃಷ್ಣನಿಗೆ ಬಾಳ ಹೊತ್ತು ಲಕ್ಕಿ ಸೊಪ್ಪ ತಗೊಂಡು ತೊಂಡೆ ಹೊಡೆಯೋದು ಇತ್ಯಾದಿ ಮಂತ್ರ ಮಾಟ ಇತ್ಯಾದಿಗಳನ್ನ ಮಾಡೋದು, ದೃಷ್ಟಿ ತೆಗೆಯೋದು ಇತ್ಯಾದಿ ಎಲ್ಲ ನಮಗಿದು ಯಕ್ಷಗಾನ ಅಂತ ಅನ್ಸೋ ರೀತಿಯ ಆಗ್ಬಿಡ್ತಿತ್ತು. ಎಲ್ಲೋ ನಾಟಕದಲ್ಲಿ ಬಂದ ಹಂಗೆ ಅನ್ನೋ ರೀತಿಯಲ್ಲಿ ಆಗ್ಬಿಡ್ತಿತ್ತು. ಹಂಗಾಗಿ ಅಂಥ ಪ್ರದರ್ಶನಗಳನ್ನ ನೋಡಬೇಕೋ ಬೇಡವೋ ಅಂತ ಅನ್ನೋದು ಇತ್ತು. ಆದ್ರೆ ಅಂಥ ಮಾಧ್ಯಮ ಪ್ರಜ್ಞೆ ಬೆಳೆದಿರಲಿಲ್ಲ. ಈಗ ನಾನು ಮೊನ್ನೆ ಹೇಳಿದೆ ನೋಡಿ, ಒಬ್ರು ಮೈಬಿಟ್ಟು ವೇಷ ಮಾಡಿದ್ರೆ ಯಾಕೆ ಮೈಬಿಟ್ಟು ವೇಷ ಮಾಡ್ತೀರಿ ನೀವು ಅಂತ ಕೇಳಿದ್ರೆ ಅವ್ನು ಯಜ್ಞದಲ್ಲಿದ್ದಾನೆ ಹಂಗ ಮೈ ಬಿಟ್ಕೊಂಡು ಸರಿ ಅಂತ ಹೇಳಿದ್ರು. ಆದ್ರೆ ನಮಗೆ ಸಮರ್ಥನೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಕ್ಷಗಾನದ ಕ್ರಮ ಹಾಗಲ್ಲ, ಅದು ವೇಷಭೂಷಣ ತೊಟ್ಕೊಂಡು ಬರೋದು ರೀತಿ ಅದು ಹಾಗಲ್ಲ ಹೇಳುವಷ್ಟು ತಾಕತ್ತು ಆವಾಗ ಇರಲಿಲ್ಲ. ಆದ್ರೆ ಯಾವುದೋ ಒಂದು ರೀತಿಯ ಅಭಿರುಚಿ ಸಂಸ್ಕಾರ ಆಗೋ ದಿಕ್ಕಿನಲ್ಲಿ ಇತ್ತು ಅಂತ ನನಗೆ ಅನಿಸ್ತದೆ. ಆ ಹಂತಕ್ಕಿಂತ ಮುಂದೆ ಅಂದ್ರೆ ನೀವು ಪ್ರಥಮ ಪ್ರಾಧ್ಯಾಪಕರಾಗಿದ್ದದ್ದು ಸಿರಿಗೆರೆಯಲ್ಲಿ, ಅಲ್ಲಿಯೂ ಅದೇ ಅಷ್ಟು ಇಲ್ಲ. ಅಲ್ಲಿಂದ ಎರಡನೇ ಸಾಗರಕ್ಕೆ ಬಂದು ಇಲ್ಲಿ ಬಂದ ಮೇಲೆ ವಿಶೇಷವಾಗಿ ಯಕ್ಷಗಾನ ಅದರಲ್ಲಿಯೂ ಕೆರೆಮನೆ ಶಿವರಾಮ ಹೆಗಡೆ, ಮಾವಲ ಹೆಗಡೆ, ಶಂಭು ಹೆಗಡೆ, ಈ ತಂಡ ಮತ್ತು ಈ ಪದ್ಧತಿ ಇದರ ಕಡೆಗೆ ನಿಮ್ಮ ಒಲವು ಹೆಚ್ಚು ಬೆಳೆದದ್ದು ಒಂದು ಆಕಸ್ಮಿಕವೋ ಅಲ್ಲ ನಿಮ್ಮ ಆಯ್ಕೆಯೋ? ಆಕಸ್ಮಿಕ ಅದು ನಾನು ಎಂ ಎ ಮೊದಲನೇ ವರ್ಷದಲ್ಲಿ ಇದ್ದಾವಾಗ ಆಕಸ್ಮಿಕವಾಗಿ ನಾನಿದ್ದ ಊರಿಗೆ ಸಂಜೆ ಹೊತ್ತಿನಲ್ಲಿ ಹಿಂಗೆ ಶಂಭುಗಡೆಯವರು ಬಂದಿದ್ರು. ಓಹೋ, ಸಂಜೆ ಹೊತ್ತಿನಲ್ಲಿ ಹಿಂಗೆ ನಮ್ಗೆ ದೂರದ ಸಂಬಂಧಿಕರಾದ್ರೂ ಕೂಡ ನಮಗೆ ಅಷ್ಟು ಒಡನಾಟ ಇರಲಿಲ್ಲ. ಬಂದು ನಮ್ಮಲ್ಲೇ ಉಳ್ಕೊಂಡ್ರು ಅವತ್ತು. ಹೀಗೆ ಮೇಳ ಎಲ್ಲ ಮಾಡಬೇಕು ಅಂತ ಮಾಡಿದ್ದೇನೆ ಇತ್ಯಾದಿ ಹೇಳಿದ್ರು. ಆಯ್ತಂತ ಕೇಳಿದೆ. ಇಲ್ಲಿ ಸಾಗರಕ್ಕೆ ಬಂದ ಮೇಲೆ ಅವರು ಮಂಡಳಿಗಳು ಬಂದು ಹೋಯ್ತು. ಅದರ ಮೊದಲು ಅವರು ಸ್ವತಂತ್ರ ವೇಷಧಾರಿಯಾಗಿ ಅಥವಾ ಸಾಲಿಗ್ರಾಮ ಮೇಳದ ವೇಷಧಾರಿಯಾಗಿದ್ದಾಗ ನಿಮ್ಗೆ ಸಂಪರ್ಕ ಇಲ್ಲ? ಅಷ್ಟು ಸಂಪರ್ಕ ಇಲ್ಲ. ಸಾಲಿಗ್ರಾಮ ಮೇಳದಲ್ಲಿ ಅಂದರೆ ನಾನು ಐತಿಹಾಸಿಕವಾಗಿ ನಿಮ್ಗೆ ನೆನಪಿಸ್ತಾ ಇದ್ದೇನೆ, ಕೆರೆಮನೆ ಅವರು ಅಲ್ಲಿ ಹೋದ ಮೇಲೆ ಶಿವರಾಮ ಹೆಗಡೆ, ಶಂಭು ಹೆಗಡೆ, ಗಜಾನನ ಹೆಗಡೆ, ಮಾವಲ ಹೆಗಡೆ ನಾಲ್ವರು ಅಲ್ಲಿ ಹೋದ ಮೇಲೆ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಕಾರಣ. ಹೌದು, ಆ ಬದಲಾವಣೆ ಚಿಕ್ಕಾಡಿ ಅವರು ಇನ್ನೊಂದು ರೀತಿಯಲ್ಲಿ ಅಲ್ಲಿ ಹೋಗಿ ಮುಂದುವರಿಯಿತು. ಹೌದು, ಈ ಕಾಲದಲ್ಲಿ ನೀವಿನ್ನೂ ಅಲ್ಲಿ ಸಂಪರ್ಕದಲ್ಲಿ ಇರಲಿಲ್ಲ. ನಾನು ಅವ್ರದೊಂದು ಪ್ರದರ್ಶನ ಕೌಲಕ್ಕಿಯನ್ನು ನೋಡಿದ್ದೆ. ಇದೇ ಈ ಭೀಷ್ಮ ವಿಜಯ. ಭೀಷ್ಮ ವಿಜಯ, ಹೌದು, ಅದು ಆಗ ತುಂಬಾ ಜನರಿಗೆ ಇಷ್ಟವಾದ್ದು. ಅವರು ಸಾಲ್ವ, ಶಂಭಗಡೆಯವರು ಸಾಲ್ವ, ಮಾವಲಗಡೆಯವರು ಭೀಷ್ಮ, ಗಜಾನನ ಹೆಗಡೆಯವರು ಅಂಬೆ. ಹೌದು, ಅವರು ಈ ರಂಗಸ್ಥಳ ಕರ್ಕೊಂಡು ಹೋಗಿ ಅದರ ಸುತ್ತಲೂ ಇದ್ದ ಪರದೆಯನ್ನು ತೋರಿಸಿ ಕಾಲ್ ಕಡೆಗಿದ್ದದ್ದನ್ನ ನಾನು ಹೇಳಿದ್ದೆ. ಇದಿದ್ರೆ ಕುಣಿತ ಹ್ಯಾಂಗ್ ಕಾ ಇದೆ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ ಅಡ್ಡ ಇರ್ತದೆ, ನೋಡುವ ಕಷ್ಟ ಅಂತ ಹೇಳಿದ್ದೆ ನಾನು. ಅಲ್ಲ, ಅದು ಇರೋದೇ ಬೇರೆ ರೀತಿಯದು ಅಂತ ನಾನು ಅಂತ. ಆಮೇಲೆ ಅವರು ಅರ್ಧಚಂದ್ರಾಕೃತಿಯನ್ನ ಮಾಡಿದ್ರಲ್ವ. ನಂತರ ಇಲ್ಲಿ ಸಾಗರದಲ್ಲಿ ಅವರು ಸ್ವತಂತ್ರವಾಗಿ ಮೇಳ ನಡೆದ ನಂತರ ನಮ್ ಇಲ್ಲಿ ಒಡನಾಟ ಅಂತ ಒಂದು ಇತ್ತು ಅಭಿರುಚಿ ಅಂತ. ಅವರು ಒಂದು ಪ್ರದರ್ಶನ ಏರ್ಪಡಿಸ್ಬೇಕು ಅಂತ ಯೋಚನೆ ಮಾಡಿದ್ರು. ನಾನು ಮಂಗಳೂರಿಗೆ ಹೋಗಿ ಮಾತಾಡಿಕೊಂಡು ಆ ಪ್ರದರ್ಶನದ ಏರ್ಪಾಡಿಗೆ ಬಂದೆ. ನಿಜವಾಗಿ ಸಾಗರಕ್ಕೆ ಬಂದಾಗ ನಾನು ಕೆಲವು ನಾಟಕಗಳಲ್ಲಿ ವೇಷ ಮಾಡಿದ್ದೆ. ಇಲ್ಲಿ ನಾಟಕದ ಸಂಪರ್ಕ ಇತ್ತು ನನಗೆ. ಆ ನಾಟಕವನ್ನು ತೆಗೆದುಕೊಂಡು ಶೃಂಗೇರಿ, ತೀರ್ಥಹಳ್ಳಿ ಇತ್ಯಾದಿಗಳಿಗೆಲ್ಲ ಓಡಾಡಿದ್ದೇವೆ ನಾವು. ಆಧುನಿಕ ನಾಟಕಗಳು, ಕಂಪನಿ ನಾಟಕಗಳನ್ನು. ಹಾಗಾಗಿ ಆವಾಗಲೂ ನನಗೆ ನಾಟಕದ ಬಗ್ಗೆ ಗೀಳಿತ್ತು. ಆದ್ರೆ ಇವರು ಒಡನಾಟ ಆದ ನಂತರ ಹೆಚ್ಚು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ನಿಮಗೆ ಈ ಕೆರೆಮನೆ ಮೇಳಗಳನ್ನು ನೋಡಿದ ಮೇಲೆ ಆಟಗಳನ್ನು ಶಿವರಾಮ ಹೆಗಡೆ, ಶಂಭಗಡೆ, ಮಾಪರಗಡೆ ಸಂಪರ್ಕ ಬಂತು.
ಯಕ್ಷಗಾನ ಒಂದು ಪ್ರತ್ಯೇಕ ಮಾಧ್ಯಮ, ಅದರ ಚೆಲುವು ಬೇರೆ ಇದೆ, ಅದರ ಔಚಿತ್ಯ ಅನೌಚಿತ್ಯಗಳ ಸ್ವರೂಪ ಬೇರೆ ಅಂತ ಕಂಡು ನೀವು ಅಧ್ಯಯನಕ್ಕೆ ತೊಡಗಿದೆ. ಆ ಅಧ್ಯಯನ ಯುಗ ಅಥವಾ ಪ್ರೌಢ ಅಭಿರುಚಿಯ ಯುಗ ಯಾವಾಗಿಂದ ಪ್ರಾರಂಭ ಆಯಿತು? ನಿಜವಾಗಿ ನಾನು ಪ್ರಾರಂಭದಲ್ಲಿ ಅಭಿಜಾತ ಸಾಹಿತ್ಯ ಮತ್ತು ಯಕ್ಷಗಾನ ಸಾಹಿತ್ಯ ಒಂದು ತೌಲನಿಕ ಅಧ್ಯಯನ ಅಂತ ಅನ್ನೋ ವಿಷಯವನ್ನ ನನ್ನ ಸಂಶೋಧನಾ ಪ್ರಬಂಧಕ್ಕೆ ಆಯ್ಕೆ ಮಾಡಿಕೊಂಡಿದ್ದೆ. ಡಾಕ್ಟರ್ ಕೆ ಜಿ ಶಾಸ್ತ್ರಿ ಅವರು ನನಗೆ ಮಾರ್ಗದರ್ಶಕರಾಗಿದ್ದರು. ಆಮೇಲೆ ಅದು ಆ ಕೆಲಸ ಮಾಡಲಿಲ್ಲ, ನನಗೆ ಯಾಕೋ ಅದರಲ್ಲಿ ಅದು ಅಷ್ಟು ಸರಿಯಾದದ್ದು ಅನ್ಸಲಿಲ್ಲ. ಆದರೆ ಬೇಕಾದಷ್ಟು ಅಧ್ಯಯನ ಮಾಡಿದ್ದಲ್ಲಿ ಬೇಕಾದಷ್ಟು ಅಧ್ಯಯನ ಸಿಕ್ಕಿತ್ತು ನನಗೆ, ಆದರೆ ಅದನ್ನು ಮಾಡಲಿಲ್ಲ. ಮಾಡದೇ ಇರಲಿಕ್ಕೆ ಅದ್ರ ಮೇಲೆ ಆಸಕ್ತಿ ಇಲ್ಲದ ಒಂದು ಕಾರಣ, ಇಲ್ಲಿ ಪಾಠ ಮತ್ತೊಂದು ಇನ್ನೊಂದು ಊರು ಹೊರಗಿನ ಕಾಲೇಜು ಅಲ್ಲಿ ಹೋಗಿ ಬರೋದು 16 ಗಂಟೆ ಪಾಠ ಮಾಡೋದು ಇತ್ಯಾದಿಗಳಲ್ಲಿ ಅದು ಹಿಂದೆ ಬಿದ್ದೋಯ್ತು. ಆಮೇಲೆ ನಾನು ಒಂದು ಸಂಶೋಧನಾ ಪ್ರಬಂಧ ಮಂಡಿಸಲೇಬೇಕು, ಅದನ್ನು ಈ ವಿಷಯದಲ್ಲೂ ಮಾಡಬೇಕು ಅಂತ ನನಗೆ ಯೋಚನೆ ಬಂತು. ಆದರೆ ಅದಷ್ಟು ಸುಲಭವಾಗಿರಲಿಲ್ಲ, ಯಾಕಂದರೆ ಮಾರ್ಗದರ್ಶಕರೇ ಆ ವಿಷಯಕ್ಕೆ ಒಪ್ಪಿರಲಿಲ್ಲ. ಅದು ಒಪ್ಪಿಸಲು ಕಷ್ಟ ಇತ್ತು, ನನಗೂ ಅಂತ ಅನುಭವಗಳಾಗಿದೆ. ಅಂದರೆ ನೀವೀಗ ಶಂಭವಿಗಡೆಯವರ ಮೇಲೆ ಒಂದು ಮಾಡುವ ಅಂತ ಹೇಳುವಾಗ ಅಂದ್ರೆ ಅನೇಕರಿಗೆ ಏನಾಗ್ತದೆ, ಸಂಶೋಧನೆಗೆ ಒಂದು ವಿಷಯ ಬೇಕು. ಅನೇಕರು ನಿಮ್ಮ ಹತ್ರವೇ ಕೇಳಿರ್ಬೋದು, ನೋಡಿ ನನಗೊಂದು ಸಂಶೋಧನೆಗೆ ವಿಷಯ ಕೊಡಿ. ನಿಜವಾಗ ನಾವು ವಿಷಯ ಕೊಟ್ಟ ಆಗುದಲ್ಲ, ಅವನಿಗೆ ತೀವ್ರವಾಗಿ ಅನಿಸಿದ್ದನ್ನು ಅವ್ನು ಮಾಡ್ಬೇಕು, ಅದು ಸಂಶೋಧನೆ. ಈಗ ನಿಮಗೆ ಶಂಭೇಗಡೆಯವರ ಒಳಗೆ ಬಗ್ಗೆ PhD ಅಧ್ಯಯನ ಮಾಡುವ ಅಂತ ಹೇಳುವಾಗ PhD ಒಂದು ಅಭಿಲಾಷೆಗಿಂತ ಈ ಸಬ್ಜೆಕ್ಟ್ ಒಂದು ವಿವರಿಸಲ್ಪಡಬೇಕು ಮಾಡಬೇಕು ಅಂತ ಬಂತು. ಬಂತು ಆವತ್ತಿಗೆ ನೀವು ಸಾಕಷ್ಟು ಆಟಗಳನ್ನು ನೋಡಿದ್ದೀರಿ. ಹೌದು, ಆವತ್ತಿಗೆ ನಿಮ್ದು ಯಕ್ಷಗಾನ ಮೇಲೆ ಅದ್ರ ಕೃತಿ ಬಂದಿತ್ತ? ಇಲ್ಲ, ಯಾವುದೇ ಕೃತಿ ಬಂದಿಲ್ಲ. ಅಂದ್ರೆ ಈ ಶಿವರಾಮಾಯಣ ಆತ್ಮಕಥೆ ಇತ್ಯಾದಿಗಳು ಮತ್ತೆ ಬಂದದ್ದು? ಮತ್ತೆ ಬಂದದ್ದು. ನೀವು ಈ ನಟ ಸಂಘಟಕ ಶಂಭವಿಗಡೆ ಇದರ ಒಟ್ಟು, ಅಂದ್ರೆ ಒಂದು ದೊಡ್ಡ ಸಂಶೋಧನಾ ಪ್ರಬಂಧ, ಅದರ ಬಗ್ಗೆ ಮಾತಾಡೋದಂದ್ರೆ ದೀರ್ಘ, ಅದರ ಒಟ್ಟು ಅಪ್ರೋಚು ಒಂದು ಸಂಕ್ಷಿಪ್ತವಾಗಿ ಏನು ಧೋರಣೆ ಏನ್ ಇಟ್ಕೊಂಡು ಮಾಡಿದ್ರಿ? ನೋಡಿ, ಅದಕ್ಕೆ ಮೂಲತಃ ಈರಿಯಟ್ ತತ್ವವನ್ನು ಆಧಾರವಾಗಿ ಇಟ್ಕೊಂಡಿದೆ. ಅಂದ್ರೆ ಒಂದು ಸಾಹಿತ್ಯ ಕೃತಿ ಅಥವಾ ರಂಗ ಕೃತಿ ಅಥವಾ ಒಬ್ಬ ನಟನ ನಿರ್ವಹಣೆಯ ಕ್ರಮ, ಅದಕ್ಕೂ ಚಾರಿತ್ರಿಕವಾದ ಹಿಂದಿನಿಂದ ಬಂದಿರುವ ಅದಕ್ಕೂ ಏನ ಸಂಬಂಧ? ಅವ್ನು ಚಾರಿತ್ರಿಕವಾಗಿ ಅವನು ಒಬ್ಬನೇ ಪ್ರತ್ಯೇಕವಾಗಿ ಮಹತ್ವವೂ ಆಗೋದಿಲ್ಲ, ಅದರಿಂದ ಕಳಚಿ ನೋಡ್ಲಿಕ್ಕೂ ಆಗೋದಿಲ್ಲ. ಅದು ಹಿಸ್ಟಾರಿಕಲ್ ಪ್ರಾಡಕ್ಟ್, ಅವನು ಬರೇ ಅಟ್ಟು ಅಲ್ಲ, ಅಲ್ಲ ಆದ್ರೆ ಅದನ್ನು ಬಿಟ್ಟು ಅಲ್ಲ, ಬಿಟ್ಟು ಅಲ್ಲ, ಅದರ ಮಧ್ಯೆ ತನ್ನ ವೈಯಕ್ತಿಕ ಪ್ರತಿಭೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಮಾಡ್ಕೊಳ್ತಾನೆ. ಈ ಟ್ರೆಡಿಷನ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ ಅನ್ನೋ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದಲ್ಲಿ ಯಕ್ಷಗಾನವನ್ನ, ಯಕ್ಷಗಾನದ ರಂಗನಟನನ್ನ ಇಟ್ಟು ನೋಡಿದ್ದು. ಯಕ್ಷಗಾನದ ಪರಂಪರೆ ಹಾಗೆ, ಅದರಲ್ಲಿ ವ್ಯಕ್ತಿಗತವಾದ ಪ್ರತಿಭೆ, ಒಂದು ಸಂಪ್ರದಾಯ, ಅದರೊಳಗೆ ಕೆಲಸ ಮಾಡುವ ಒಟ್ಟು ವ್ಯವಸ್ಥೆ, ಅದರಲ್ಲಿ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಶಂಭವಿಗಡೆ ಏನು ಏನು. ಈಗ ಆ ಕಾಲದಲ್ಲಿ ಸುಮ್ಮನೆ ಚಾರಿತ್ರಿಕ ಒಂದು ಕುತೂಹಲಕ್ಕೆ ನಾನು ಕೇಳುದು, ನೀವು PhDಯನ್ನು ಸಂಕಲ್ಪಿಸಿದ ಕಾಲಕ್ಕೆ ನೀವು ಆಯ್ಕೆ ಮಾಡಿದ್ದಿದ್ರೆ ಶಿವರಾಮ ಹೆಗ್ಡೆಯವರ ಮೇಲೆ ಮಾಡಬಹುದಿತ್ತು, ಮಾಡಬಹುದಾಗಿತ್ತು. ಅಂದ್ರೆ ಆ ಕಾಲ ದಾಟಿ ಹೋಗಿರ್ಲಿಲ್ಲ. ಆದ್ರೆ ಅವರು ವೃತ್ತಿಯಿಂದ ಸಾಕಷ್ಟು ಹಿಂದೆ ಸರಿದ್ರಿಂದ, ಅವರು ಬೆಸ್ಟ್ ಪೀರಿಯಡ್ ಮುಗಿದಿದ್ದರಿಂದ ನನ್ನ ಮಾದರಿಗಳು ಸಿಗ್ತಿರ್ಲಿಲ್ಲ. ನನ್ನ ಸಿದ್ಧಾಂತದಲ್ಲಿ ಅದನ್ನು ಹೇಳಿದ್ದೇನೆ. ಅದನ್ನು ಅವರ ವೇಷದ ಫೋಟೋಗಳು ಸಿಗ್ತಿರ್ಲಿಲ್ಲ, ಅವರ ನಿರ್ವಹಣೆ ಕ್ರಮವನ್ನು ಮತ್ತೆ ನೋಡ್ಲಿಕ್ಕೆ ಆಗೋದಿಲ್ಲ, ಸಿಕ್ಕೋದಿಲ್ಲ. ನೋಡಿ, ಮತ್ತೆ ಇದೊಂದು ಕಾಲಸ್ಥ ಆದದ್ರಿಂದ ಕಣ್ಣಿಗೆ ಕಾಣ್ತಾ ಇದ್ದಂಗೆ ಆಗೋದಿಲ್ಲ. ಹಾಗಾಗಿ ನಾನು ಶಿವರಾಮ ಹೆಗ್ಡೆಯವರ ಮೇಲೆ ಮಾಡಲಿಲ್ಲ. ಆದ್ರೆ ಶಿವರಾಮ ಹೆಗ್ಡೆಯವರು ಅದಕ್ಕೆ ಯೋಗ್ಯರೇ. ಅಷ್ಟೇ ಅಲ್ಲ, ನಂದೊಂದು ಸಿದ್ಧಾಂತವೇ ಇದೆ, ಯಕ್ಷಗಾನ ರಂಗಭೂಮಿಯ ಪ್ರತಿಯೊಬ್ಬ ರಂಗನಟನು ಅಧ್ಯಯನ ಯೋಗ್ಯನೇ. ಪ್ರತಿಯೊಬ್ಬ ರಂಗನಟನು ಮಾಡಬಹುದು, ಅಧ್ಯಯನ ಮಾಡಬಹುದು. ಅವನು ಪ್ರಸ್ತುತ ಆಗಲಿ ಅಪ್ರಸ್ತುತ ಆಗಲಿ, ಪ್ರಧಾನ ಆಗಲಿ ಅಪ್ರಧಾನ ಆಗಲಿ, ಅಥವಾ ಪ್ರಶಸ್ತಿಯನ್ನು ಪಡೆದಿರಲಿ ಪಡೆದೇ ಹೋಗಲಿ, ಏನೇ ಆಗಲಿ, ನಾ ಅದೇ ಕಾರಣಕ್ಕಾಗಿ ಮೊನ್ನೆ ಜರವಳ್ಳಿ ಮೇಲೆ ಅಷ್ಟು ದೀರ್ಘ ಹೋಗ್ಬಾರ್ದು. ಹಾಗಾಗಿ ಯಕ್ಷಗಾನದ ಪ್ರತಿಯೊಬ್ಬ ರಂಗನಟನು ಅಧ್ಯಯನ ಯೋಗ್ಯನೇ. ಆದರೆ ಉಳಿದೆಲ್ಲ ರಂಗನಟರಿಗಿಂತ ಆ ಹೊತ್ತಿನಲ್ಲಿ ಶಂಭವಿಗಡೆಯವರ ರೀತಿ ಉಳಿದವರಿಗಿಂತ ಪ್ರತ್ಯೇಕವಾಗಿ ಹೆಚ್ಚು ಕ್ರಿಯೇಟಿವ್ ಆಗಿ ಮತ್ತೆ ಹೆಚ್ಚು ಅವರ ಕೊಡುಗೆಗಳಿಗಾಗಿ ಕಂಡಿತ ನಿಮ್ಮ ವಿಭಾಗ ಇರುತ್ತದೆ. ಹೌದೌದು. ಏನು, ಹೇಗೆ ವಿಭಾಗ ಮಾಡಿಕೊಂಡ್ರಿ ನಿಮ್ಮ ಸ್ಟಡಿ? ಅಂದ್ರೆ
ಒಂದು ಇಂಡಿವಿಜುವಲ್ ನಟನನ್ನು ಅಧ್ಯಯನ ಮಾಡುವಾಗ ಸಾಧ್ಯತೆಗಳು ತುಂಬಾ ಇದೆ, ತುಂಬಾ ಇದೆ. ಈಗ ನೀವು ಮಾಡೋದಕ್ಕಿಂತ ಬೇರೆ ರೀತಿಯಲ್ಲಿ ಮಾಡಬಹುದು. ಆದ್ರೆ ಈಗ ನಾನು ಪ್ರಾಂಜಲವಾಗಿ ನಿಮ್ಮಲ್ಲಿ ಹೇಳುದಿದ್ರೆ, ಅವನೇ ಒಬ್ಬ ನಟನ ಬಗ್ಗೆ ಇಂಡಿವಿಜುವಲ್ ವ್ಯಕ್ತಿಗತವಾದ ಒಂದು ವ್ಯಕ್ತಿಯನ್ನು ಆಧರಿಸುವ ಪಿ ಎಚ್ ಡಿಯನ್ನು ನೋಡಿದರೆ, ನಿಮ್ಮ ದಾರಿಯನ್ನು ಅಥವಾ ಸ್ಥೂಲವಾದ ನಿಮ್ಮ ಚೌಕಟ್ಟನ್ನು ಬಹಳ ಮೀರಿ ಹೋಗ್ಲಿಕ್ಕಿಲ್ಲ. ಇವತ್ತು ಆ ರೀತಿಯಲ್ಲಿ ನೀವು ಮಾಡಿದ್ದೀವಿ ಅಂದ್ರೆ, ನೀವೇ ಹೇಳ್ತಿದ್ದಲ್ಲ ಒಂದ್ಸಲ, ನಿರಾಕರಿಸ್ಲಿಕ್ಕಾದ್ರೂ ಟೀಕಿಸ್ಲಿಕ್ಕಾದ್ರೂ ನನ್ನ ಮಾದರಿ ನೋಡದೆ ಇರ್ಲಿಕ್ಕೆ ಆಗುದಿಲ್ಲ. ಆ ದೃಷ್ಟಿಯಿಂದ ನೀವು ಮಾಡಿಕೊಂಡ ಒಟ್ಟು ಫ್ರೇಮ್ ಏನು? ಖಂಡಿತ ಹೇಳ್ತೇನೆ ನೋಡಿ, ನನಗೆ ಇದಕ್ಕೆ ನಿರ್ದಿಷ್ಟವಾದ ಯಾವುದೇ ಮಾದರಿ ಇರಲಿಲ್ಲ. ಬೇರೆ ಕ್ಷೇತ್ರದಲ್ಲಿ ಕೂಡ ಇದಕ್ಕೆ ಹತ್ತಿರ ಬರುವಂತಹ ಮಾದರಿಗಳು ನನಗೆ ಸಿಕ್ಕಿರಲಿಲ್ಲ. ಅದೇ ಈಗ ಗುಬ್ಬಿ ವೀರಣ್ಣ ಇತ್ಯಾದಿಗಳ ಮೇಲೆ ಆಗಿದ್ರೂ ಕೂಡ ಅದು ನಿಮ್ಗೆ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನನಗೆ ಇದು ನನ್ನದೇ ಮಾದರಿ ಆಗಬೇಕು ಅಂತ ಅನ್ನೋದೇ ನನಗೆ ಇದ್ದಿರೋ ಹಂಬಲ ಅಂತಾನೆ. ಹಂಬಲ ಅಷ್ಟೆಲ್ಲ ಅನಿವಾರ್ಯ. ಹಾಗಾಗಿ ನಾನು ಏನು ಮಾಡಿದೆ, ಹೇಳಿದ್ದಾರೆ ನನಗೆ ನಿಮ್ಮ ಪಠ್ಯಕ್ರಮದಲ್ಲಿ ಹತ್ತಿರ ಇದ್ದದ್ದು ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿತ್ತು, ಸಾಹಿತ್ಯ ಕೃತಿಗಳ ಮೇಲೆ ಮಾಡ್ಕೊಳ್ಬೋದಾಗಿತ್ತು, ಪ್ರಾಚೀನ ಸಾಹಿತ್ಯ ಆಧುನಿಕ ಸಾಹಿತ್ಯ ಮಾಡ್ಕೊಳ್ಬೋದಾಗಿತ್ತು ಅಂತ. ನಾನು ನಿಜವಾಗ ಅದು ಕಷ್ಟವೇ ಆಗ್ತಿರ್ಲಿಲ್ಲ, ಬಹಳ ಸರಳವಾಗಿ ಸುಲಭವಾಗಿ. ತುಂಬಾ ಕಷ್ಟದ ಕೆಲಸ, ಬಹಳ ಸವಾಲಿನ ಕೆಲಸ ಇದೆ. ನನಗೆ ಬಹಳ ಸವಾಲಿನ ಕೆಲಸ, ಒಂದು ದಾಖಲೆ ಇಲ್ಲದೆ ಇರೋದು, ಎರಡನೇದು ಮಾದರಿ ಇಲ್ಲದೆ ಇರೋದು, ಇದು ಎರಡೂ ಆದದ್ರಿಂದ ನಾನು ಇದೊಂದು ಸವಾಲಾಗಿ ಸ್ವೀಕರಿಸಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಸ್ವೀಕರಿಸಿದೆ. ಅದಕ್ಕೆ ನಾನು ಮಾಡಿದ್ದೇನು ಅಂದರೆ, ನಿಜವಾಗಿ ಈ ಸಂಶೋಧನಾ ಪ್ರಬಂಧದ ತಾಂತ್ರಿಕವಾದ ಕ್ರಮಗಳನ್ನು ನಾನು ಅಷ್ಟು ಅನುಸರಿಸಲಿಲ್ಲ, ನನಗೆ ಅನುಸರಿಸಬೇಕು ಅಂತ ಅನಿಸಲಿಲ್ಲ. ಅದು ಚಾಪ್ಟರು ಅದರ ಇದು ಅನುಕ್ರಮವಾಗಿ ನನ್ನ ಥೀಸಿಸ್ದಲ್ಲಿ ಹಾಗೆ ನಾನು ಒಂದು ರೀತಿ ಥೀಸಿಸ್ನ ರೀತಿಯನ್ನೇ ನಾನು ನಾನು ಬದಲಾಯಿಸ್ಕೊಂಡಿದ್ದೇನೆ. ನಾನು ಹಾಗೆ ಮಾಡಿದ್ದೇನೆ. ಈಗ ಒಂದು ಪ್ರವೇಶಿಕೆಯನ್ನು ಮಾಡಿಕೊಂಡೆ ನಾನು, ಅದರಲ್ಲಿ ನಾನು ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ, ಇದರ ಲಘು ಬಿಗುಗಳು ಏನು, ಸೋಲು ಗೆಲುವುಗಳು ಏನು, ಇದರ ವಿಧಾನಗಳು ಏನು, ಒಟ್ಟು ನಾನು ನೋಡಿದ್ದೇನು, ಇದಕ್ಕೆ ಈ ನನ್ನ ಅಧ್ಯಯನಕ್ಕೆ ಯಾವ ತತ್ವ ತಳಹದಿ, ಅದಕ್ಕೆ ಶುಂಭಗಿಡೆಯವ್ರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ, ಉಳಿದವ್ರನ್ನ ಯಾಕೆ ಬಿಟ್ಟೆ, ಇತ್ಯಾದಿಗಳನ್ನು ಒಂದು ಪ್ರವೇಶಿಕೆಯಲ್ಲಿ ಹೇಳಿದೆ. ಇದಾದ ತಕ್ಷಣ ನಾನು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ರಂಗನಟರ ಒಂದು ಚರಿತ್ರೆಯನ್ನು, ಎಲ್ಲೆಲ್ಲಿ ಯಾರ್ಯಾರು ರಂಗನಟರ ಬಗ್ಗೆ ಮಾತನಾಡಿದ್ದಾರೆ ಹೇಳಿದ್ರು ಅಂತ ನಾನು. ಈಗ ಉದಾಹರಣೆಗೆ ಈ ಒಂದು ನಮ್ಮ ಸ್ವರ್ಣವಲ್ಲಿ ಕೃಷ್ಣ ಭಂಡಾರಿಯವರ ಗ್ರಂಥ, ಅವರು ಬಾಕಿ ಎಲ್ಲವುದನ್ನು ಹೇಳಿದ್ದಾರೆ, ಯಾವುದೇ ನಿರ್ದಿಷ್ಟವಾದ ನಟನ ಬಗ್ಗೆ ಮಾತಾಡಿದ್ದಿಲ್ಲ. ಈಗ ಇವರು ಯಕ್ಷನಾಟಕಗಳಲ್ಲಿ ಯಾವುದೇ ನಿರ್ದಿಷ್ಟವಾದ ರಂಗನಟನ ಬಗ್ಗೆ ಮಾತಾಡಿದ್ದಿಲ್ಲ. ಮತ್ತೆ ರಂಗನಟನ ಬಗ್ಗೆ ಬಂದ ದಾಖಲೆಗಳೆಲ್ಲ ಹತ್ತಿರ ಕೂಡ ಹನ್ನೊಂದಾಗೆ ಇರ್ತಿತ್ತು ಸಾಮಾನ್ಯ ಪರಿಚಯಗಳು. ಅವನೊಬ್ಬ ಪ್ರತ್ಯೇಕವಾಗಿ ನಿಂತು ಅಧ್ಯಯನಕ್ಕೆ ಯೋಗ್ಯ ಅಂತಲೇ ಇರ್ತಿರ್ಲಿಲ್ಲ, ಯಾಕೆಂದ್ರೆ ಸಾಂಪ್ರದಾಯಿಕವಾಗಿ ಸಾಮಗ್ರಿಗಳನ್ನು ಸ್ವೀಕರಿಸ್ತಿದ್ದ, ಅವನೊಂದು ಆದಷ್ಟು ಮಾಡ್ತಿದ್ದ, ಮುಂದಿನ ಬಿಟ್ಟು ಹೋಗ್ತಿದ್ದ. ನಟ ಒಬ್ಬ ಮಹತ್ವದ ವ್ಯಕ್ತಿ ಅಂತನ್ನೋದೇ ಇರಲಿಲ್ಲ. ಬಹುಶಃ ಅದು ಸ್ವಲ್ಪ ಮಟ್ಟಿಗೆ ಬೇರೆ ಒಂದು ರೀತಿ ಬರಿಬೇಕಾದ, ಬರೆಯುವನಿಗೂ ಬೇರೆ ಒಂದು ರೀತಿಯ ಪ್ರಚೋದನೆ ಬರುವ ರೀತಿಯ ನಿರ್ಮಾಣ ಮಾಡಿದವರು ಶಿವರಾಮ ಹೆಗಡೆ. ನಾನು ಬರೆಯುವಾಗಲೂ ನನಗೆ ಅನ್ನಿಸಿತ್ತು ಅದನ್ನು ಬೇರೆ ಬರೆಯುವಾಗ ಬೇರೆ ರೀತಿ ಬರೀಬೇಕು. ನನ್ನ ಲೇಖನ ನೀವು ಬೇರೆ ಕಡೆಯಲ್ಲಿ ಅದನ್ನು ನೀವು ಮಾಡಿದ್ದೀರಿ. ಎಲ್ಲ ಕಲಾವಿದರಲ್ಲಿಯೂ ಇದ್ದೇ ಇರ್ತದೆ ಇರ್ತದೆ, ಆದ್ರೆ ಅಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಖರವಾಗಿರ್ತದೆ, ಕಾಣುವಾಗಿರ್ತದೆ, ಕೆಲವರಲ್ಲಿ ಕಾಣಿಸುದಿಲ್ಲ. ಹಾ, ಓರಗೆಯ ಕಲಾವಿದರಿಗಿಂತ ಹೆಚ್ಚು ಸೃಜನಶೀಲ ಹಾದಿಯನ್ನ ತುಳಿದವರು ಅನ್ನೋ ಸ್ಪಷ್ಟತೆ ಅದು. ಅಂದ್ರೆ ಎಲ್ಲಾ ಆಯಾಮಗಳಲ್ಲಿ, ಒಂದು ರಂಗಕೃತಿ ನಿರ್ಮಾಣದ ಎಲ್ಲಾ ಆಯಾಮಗಳಲ್ಲಿ ಅದನ್ನ ಮಾಡಿದವರು, ಉಳಿದವರಲ್ಲಿ ಇಲ್ಲೇ ಇಲ್ಲ ಅಂತ ನೋಡಿದ್ರೆ. ಈಗ ಬೆಳೆಯೂರು ಕೃಷ್ಣಮೂರ್ತಿ ಅಂತ ಒಬ್ಬ ಇದ್ದ, ಆತ ಹರಿಶ್ಚಂದ್ರದ ಈಶ್ವರನನ್ನು ಮಾಡ್ತಿದ್ದ. ಎಂಥ ಈಶ್ವರ ಆತ, ಒಂದು ಉದ್ಘೋಷಿತವಾದ ಒಂದು ಮಾತುಗಳನ್ನ ಇಡೀ ಹರಿಶ್ಚಂದ್ರ ಚರಿತ್ರೆಗೆ ವ್ಯಾಖ್ಯಾನ ಭಾಷ್ಯದ ರೀತಿಯನ್ನು ಹೇಳ್ತಿದ್ದ. ಹಿಂದಿನವರು ಹಾಗೆ ಮಾಡಲಿಲ್ಲ, ಮುಂದಿನವರು ಕೆಲವು ಅನೇಕ ಪಾತ್ರಗಳು ಹಾಗೆ ಮಾಡಿದ್ದಾರೆ. ಹಾಗಾಗಿ ಯಕ್ಷಗಾನ ರಂಗಭೂಮಿಯ ಪ್ರತಿಯೊಬ್ಬ ರಂಗ ನಟನು ಅಧ್ಯಯನ ಯೋಗ್ಯ ಅಂತನ್ನುವ ನನ್ನ ನಿಲುವು ಈಗಲೂ ಹೌದು. ಆಮೇಲೆ ರಂಗನಟ ಚರಿತ್ರೆಯನ್ನು ಹೇಳಿದ್ನಲ್ಲ, ಆಮೇಲೆ ಸೃಜನಶೀಲತೆಯ ಸಲಹೆಗಳು ಅಂತ ಒಂದು ಅಧ್ಯಾಯವನ್ನು ಮಾಡಿಕೊಂಡೆ. ಹೌದು, ಆ ಅಧ್ಯಾಯದಲ್ಲಿ ಶಂಭಗಿಡೆಯವರ ಜೀವನ ಚರಿತ್ರೆಯನ್ನು ಹೇಳಲಿಲ್ಲ ನಾನು, ಬದಲಿಗೆ
ಅವರಿಗೆ ಆ ಸೃಜನಶೀಲತೆಯ ಸೆಲೆಗಳು ಎಲ್ಲೆಲ್ಲಿಂದ ಬಂದವು, ಅವರ ಜೀವನದಲ್ಲಿ ಅವರು ಅದನ್ನು ಪಡೆದು ಹೇಗೆ ಅವರ ಜೀವನದಲ್ಲಿ ಬಂದ ಅನುಭವಗಳು ಈ ಈ ಸಮಯದಲ್ಲಿ ಆಗಲಿಕ್ಕೆ ಏನು ಪ್ರಯೋಜನ, ಏನು ಪ್ರಯೋಜನ ಆಯ್ತು? ಅದು ಪರೋಕ್ಷವಾಗಿ ಜೀವನ ಚರಿತ್ರೆ ಹೇಳಿದ ಹಾಗಾಯ್ತು. ಆದ್ರೆ ಜೀವನ ಚರಿತ್ರೆಯಾಗಿ ನಾನು ಚರಿತ್ರೆ ಹೇಳಲಿಲ್ಲ, ಯಾಕೆಂದ್ರೆ ನಮ್ಮ ಸಾಹಿತ್ಯದಲ್ಲಿ ಇರುತ್ತದೆ ಇಂತಹ ಸಾಹಿತ್ಯ ಬದುಕು ಮತ್ತು ಬರಹ ಅಂತ ಇರ್ತದೆ. ಅವರು ಬದುಕನ್ನು ಒಂದು ರೀತಿಯಲ್ಲಿ ಹೇಳ್ತಾರೆ, ಬರಹವನ್ನು ಒಂದು ರೀತಿಯಲ್ಲಿ ಹೇಳ್ತಾರೆ. ಅದು ಎರಡಕ್ಕೂ ಅಂತರ್ಗತವಾದ ಸಂಬಂಧ ಏನಿದೆ ಅಂತ ಅನ್ನೋದನ್ನ ಹೇಳೋದೇ ಇಲ್ಲ. ಇಲ್ಲಿ ಬದುಕು ಅಂದ್ರೆ ಅವರ ಬದುಕಿನಲ್ಲಿ ಪಡೆದ ಅನುಭವ ಸಂಪರ್ಕಗಳು ಈ ರೀತಿಯ ಸೃಜನಶೀಲನಾಗಿ ಹೇಗೆ ಮಾಡ ಬಂತು, ಅದರಲ್ಲಿ ವಾಂಶಿಕ ಹಿನ್ನೆಲೆ ಹೌದು, ಅವ್ರ ಮನೆತನ ಮಾಬಲಗಡೆ, ಆಮೇಲೆ ಗೆಳೆಯರು, ಒಡನಾಡಿಗಳು ಇತ್ಯಾದಿಗಳು, ಆಮೇಲೆ ರಂಗ ಶಿಕ್ಷಣದ ಕ್ರಮ ಅವ್ರ ಕಾಲದಲ್ಲಿ ಇದ್ದದ್ದು, ಅದನ್ನ ಹೆಂಗೆ ಅವರಿಗೆ ರಂಗ ಶಿಕ್ಷಣ ಆಯಿತೋ ಇಲ್ಲವೋ ಅದೇನು, ಆಮೇಲೆ ಆಧುನಿಕ ರಂಗ ಶಿಕ್ಷಣ ಅವ್ರು ಬೇರೆ ರೀತಿ ಪಡೆದದ್ದು ಕೊರಿಯೋಗ್ರಫಿಯನ್ನು ಹೆಂಗೆ ಪಡೆದ್ರು, ಅನ್ಯ ವೃತ್ತಿ ಮೇಳಗಳಲ್ಲಿ ಹ್ಯಾಕ್ ಕೆಲಸ ಮಾಡಿದ್ರು, ಸಾಂಸ್ಕೃತಿಕ ತಂಡದ ಜೊತೆಗೆ ಇಡೀ ದೇಶವನ್ನು ಹ್ಯಾಂಗ್ ಸುತ್ತಾಡಿದ್ರು, ಈ ಆರು ಸೆಲೆಗಳನ್ನು ಅಲ್ಲಿ ಗುರುತಿಸಿದೆ ನಾನು. ಅದು ಪರೋಕ್ಷವಾಗಿ ಜೀವನ ಚರಿತ್ರೆಯೇ, ಜೀವನ ಚರಿತ್ರೆ ನೇರವಾಗಿ ಕಲೆಯಲ್ಲಿ ಅವರ ಬೆಳವಣಿಗೆಯನ್ನು ತೋರಿಸ್ತಾ ಹೋಗೋದು. ಸೃಜನಶೀಲತೆಯ ಸೆಲೆಗಳು ಅಂತಲೇ ತುಂಬಾ ಒಂದು ರೀತಿಯಲ್ಲಿ ಬರವಣಿಗೆ ಚಾಲೆಂಜ್ ದೃಷ್ಟಿಯಿಂದ ನಿಮ್ಮ ಚಾಪ್ಟರ್ ನಿಮ್ಮ ತೀಸಿಸ್ತಲ್ಲೇ ಒಂದು ಒಂದು ವಿಶಿಷ್ಟವಾದಂತಹ ಮತ್ತು ಬಹುಶಃ ಉತ್ಕೃಷ್ಟವಾದಂತಹ ಅಧ್ಯಾಯ. ಮುಂದಿನ ಟಾಪಿಕ್ ಏನು ತಗೊಂಡಿದ್ದೀರಿ ನಂತರ? ಅವ್ರದ್ದು ಪಾತ್ರ ನಿರ್ವಹಣೆ ಮಾರ್ಗ ತಗೊಂಡೆ, ಅದರಲ್ಲಿ ಯಾವ್ಯಾವ ಪ್ರಸಂಗಗಳು, ಆ ಪ್ರಸಂಗಗಳಲ್ಲಿ ಪ್ರತಿಯೊಂದು ಪ್ರಸಂಗಗಳನ್ನು ಎತ್ಕೊಂಡೆ. ಈಗ ಅವ್ರದ್ದು ಮದನನ ಚಂದ್ರಾಸ್ ಚರಿತ್ರೆಯ ಮದನನಿಂದ ತೊಡಗಿ ಸಾಲುವ, ಕೃಷ್ಣ, ಈ ರೀತಿಯಲ್ಲಿ ಮಾಡಿಕೊಂಡು ಆ 20 ಪಾತ್ರಗಳನ್ನು ತಗೊಂಡೆ. ಆ 20 ಪಾತ್ರಗಳ ಪ್ರಸಂಗ ಕೃತಿಗಳ ರಂಗ ಚರಿತ್ರೆ ಹೆಂಗಾಗಿದೆ, ಅದರಲ್ಲಿ ಪಾತ್ರಗಳನ್ನು ಸುಮಾರಾಗಿ ಯಾರ್ಯಾರು ಮಾಡಿದ್ದಾರೆ, ಅವರವರ ಕ್ರಮಗಳು ಸುಮಾರಾಗಿ ಹೆಂಗೆ, ಶಂಭೆಗಡೆಯವರ ಮೇಲೆ ಸುಮಾರಾಗಿ ಯಾರು ಪ್ರಭಾವ ಬಿದ್ದಿರಬಹುದು ಇತ್ಯಾದಿಗಳನ್ನು ಹೇಳಿ ಅದನ್ನ 20 ಪಾತ್ರಗಳನ್ನು ವರ್ಗೀಕರಿಸಿಕೊಂಡು ಆಯಾ ಪಾತ್ರಗಳನ್ನು ಇದು ಮಾಡಿದೆ. 20 ಪಾತ್ರ, ಅದರ ರಂಗ ಚರಿತ್ರೆ ಮತ್ತು ಅದರ ಪರಿಶೀಲನೆ ದೊಡ್ಡ ಕೆಲಸ, ದೊಡ್ಡ ಕೆಲಸ. ಈ ಪಾತ್ರ ನಿರ್ವಹಣೆಯ ವಿಧಾನ ಮತ್ತು ಒಟ್ಟು ಅವರ ಸಂಘಟನಾ ವಿಧಾನ, ಅವರ ಕಲಾ ಪ್ರವೃತ್ತಿ ವಿಧಾನ, ಇದನ್ನು ಅಧ್ಯಯನ ಮಾಡುವಾಗ ನೀವು ಶಂಭೆಗಡೆಯವರ ಒಟ್ಟು ಎಷ್ಟು ಪ್ರದರ್ಶನಗಳನ್ನು ನೋಡಿದ್ದೀರಿ ಅಂದ್ರೆ ಇದಕ್ಕಾಗಿ 60 ಪ್ರದರ್ಶನಗಳನ್ನು ನೋಡಿದೆ, ಅದರಲ್ಲಿ ಪಟ್ಟಿ ಕೊಟ್ಟಿದ್ದಲ್ಲ. ಯಾಕೆಂದ್ರೆ ಒಟ್ಟು ಜಾಗತಿಕ ರಂಗಭೂಮಿಯಲ್ಲಿ ಒಂದು ತಿಳುವಳಿಕೆ ಇದೆ, ಒಂದೊಂದು ಪ್ರದರ್ಶನವು ಒಂದೊಂದು ಕೃತಿ ಅಂತ. ಹೌದು, ಸುಬ್ಬಣ್ಣ ಅವರು ಅದನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಯಾವ ಜಾಗದಲ್ಲಿ, ಯಾವ ಸ್ಥಳದಲ್ಲಿ, ಯಾವ ತಾರೀಕಿನಂದು ನಡೆದ ಪ್ರದರ್ಶನಗಳನ್ನ ಮುಖ್ಯವಾಗಿ ಆಧಾರವಾಗಿಟ್ಟುಕೊಂಡು ಇಲ್ಲಿ ವಿಮರ್ಶೆ ಬರೆದಿದ್ದೇನೆ. ಕೃಷ್ಣನೇ ನೀವೆಷ್ಟೋ ನೋಡಿದ್ದೀರಿ, ನೋಡಿದ್ದೇನೆ. ಆದ್ರೆ ಆ ಒಟ್ಟು ಎಷ್ಟೋ ನೋಡಿದ್ದು ಇಡೀ ಕಲ್ಪನೆ ಕಾರಣ ಆಗಿರ್ಬೋದು, ಆದ್ರೆ ನಿರ್ದಿಷ್ಟವಾಗಿ ಹೇಗೆ ಅಂತ ಒಂದೊಂದು ಪ್ರದರ್ಶನವನ್ನು ಒಂದೊಂದು ಕೃತಿ ಅಂತ ಇಟ್ಟುಕೊಂಡು ಬರೆದದ್ದು. ಹಾಗೆ 20 ಕೃತಿಗಳನ್ನ ಯೋಚನೆ ಮಾಡಿದೆ. 20 ಪಾತ್ರ ಕೃತಿಗಳಲ್ಲಿ ಅದಕ್ಕೆ ಪಾತ್ರ ಕೃತಿ ಅಂತಲೇ ಒಂದು ಹೆಸರಿಟ್ಟಿದ್ದಾರೆ. ಪಾತ್ರ ಕೃತಿ ಆಯ್ತಾ, ಇಟ್ಟು ಪರಂಪರೆಯಲ್ಲಿ ಹ್ಯಾಂಗ್ ಚಿತ್ರಿಸ್ತಿದ್ರು, ಇವ್ರು ಹ್ಯಾಂಗ್ ಪ್ರತ್ಯೇಕವಾಗಿ ಚಿತ್ರಿಸ್ತಿದ್ರು, ಅದನ್ನ ಕೆಲವೊಂದು ಒಂದೊಂದು ಶಬ್ದದಲ್ಲಿ ಕೊಟ್ಟಿದ್ದೇನೆ. ಈಗ ಉದಾಹರಣೆಗೆ ಕಾರ್ತಿವೀರ್ಯ, ಅವನನ್ನು ಒಂದು ಉದ್ಧತ ಕ್ಷತ್ರಿಯ, ಕಂಡವನ ಮೇಲೆ ಯುದ್ಧಕ್ಕೆ ಹೋಗುವವನು ಅಂತ ಚಿತ್ರಿಸ್ತಾರೆ, ಇವೊಬ್ಬ ಉದಾತ್ತ ಕ್ಷತ್ರಿಯ ಅಂತ ಚಿತ್ರಿಸಿದ್ರು. ಸಾಲುವ, ಅಂಬೆ ಬದುಕನ್ನು ಹಾಳು ಮಾಡಿದ ಒಬ್ಬ ಖಳ ಅಂತ ಚಿತ್ರಿಸುವ ಕ್ರಮ ಆಗಿದ್ರೆ, ಇವರು ಭಗ್ನ ಪ್ರೇಮಿಯ ಚಿತ್ರಿಸಿದರು. ಈಗ ಪ್ರತಿಯೊಂದು ಪಾತ್ರಕ್ಕೂ ಈ ರೀತಿಯ ಒಂದು ಶಬ್ದಗಳನ್ನ ರೂಪಿಸಿಕೊಂಡು ಆ ಶಬ್ದಗಳನ್ನು ಹಿಡಿದಿಡಲಿಕ್ಕೂ ಪ್ರಯತ್ನ ಪಟ್ಟೆ. ನೀವು ನಟ ಸಂಘಟಕರ ಒಂದು ಅಧ್ಯಯನ ಮಾಡುವಾಗ ನಿಮಗೆ ಪೂರ್ವ ಮಾದರಿ ಇಲ್ಲದರಿಂದ ಇದರ ಫೀಲ್ಡ್ ವರ್ಕ್ ಮತ್ತು ಆ ಕೃತಿಯ ವೈಶಿಷ್ಟ್ಯ ಅಥವಾ ಕಂಟ್ರಿಬ್ಯೂಷನ್ ವರ್ಣಿಸುವಾಗ ಬಹುಶಃ ಶಬ್ದ ಮತ್ತು ಒಂದು ಪ್ರಮಾಣದಲ್ಲಿ ಪರಿಕಲ್ಪನೆ ಪ್ರೆಸೆಂಟೇಷನ್ ಶೈಲಿ, ಈ ಮೂರನ್ನು ನೀವೇ ನಿರ್ಮಿಸಿಕೊಳ್ಬೇಕಾಗ್ತದೆ. ಅದು ಒಂದು ಅಂದ್ರೆ ಆ ವರ್ಷವೇ ಶಂಭಗಡೆಯವರು ಸಂಯುಕ್ತ ಮೇಳಕ್ಕೆ ಸೇರಿದ್ರು, ಅದು ನನಗೆ ಬಹಳ ದೊಡ್ಡ ಅನುಕೂಲ ಆಯ್ತು ಅವರ ಪಾತ್ರಗಳನ್ನ ನೋಡ್ಲಿಕ್ಕೆ. ಸಿರ್ಸಿ ಮೇಳದ ಜೊತೆಗೆ ಒಂದು ಸಂಯುಕ್ತ ಮೇಳ ಸೇರಿಸ್ಕೊಂಡು ಓಡಾಡಿದ್ರು, ನಾನು ಅವ್ರ ಜೊತೆಗೆ ಅಲ್ಲಲ್ಲಿ ಓಡಾಡ್ಲಿಕ್ಕೆ ಅನುಕೂಲ ಆಯ್ತು, ಅದು ನನಗೆ ಬಹಳ ನೆರವಾಯ್ತು.
ಆಮೇಲೆ ಕೊನೆ ಇದರಲ್ಲಿ ಸಂಘಟನೆಯ ಮಾರ್ಗ ಸಂಘಟನೆ 14 ವರ್ಷ ನಡೆಸಿದ ಸಂಘಟನೆ, ಅದೇ ಒಂದು ಮೂಮೆಂಟ್ ಆಗಿತ್ತು. ಅದರಲ್ಲಿ ಯಕ್ಷಗಾನದ ಡೇರೆ ಮೇಳ ಸಂಘಟನೆ ಹ್ಯಾಂಗ ನಡೆದು ಬಂದಿದೆ, ಯಾರು ಶುರು ಮಾಡಿದ್ರು, ಏನೇನು ಆಯಿತು ಇತ್ಯಾದಿಗಳನ್ನ ತಂದುಕೊಂಡು, ಅದರ ಪರಿಕರಗಳು ಯಾವ್ಯಾವು, ಅದರ ವಿಷಯದಲ್ಲಿ ಇವರ ಧೋರಣೆಗಳೇನು, ಆಮೇಲೆ ರಂಗಸ್ಥಳ ಹೇಗೆ ಪರಿವರ್ತನೆ ಮಾಡಿಕೊಂಡ್ರು, ಅಂಗೋಪಾಂಗ ಚೌಕಿ ರಂಗಸ್ಥಳ ಬಣ್ಣ, ಆಮೇಲೆ ಓಡಾಟದ ರೀತಿ, ಮ್ಯಾನೇಜ್ಮೆಂಟ್, ಅತಿಥಿ ಕಲಾವಿದರ ಬಗ್ಗೆ ಅವರು ನೀವು ಆರಾಮ್ ಕುರ್ಚಿ ಕಬ್ಬಿಣದ ಕುರಿತು ಆರಾಮ್ ಕುರ್ಚಿಯನ್ನು ಬೇರೆ ಮಾಡಿದ್ದು, ಇವೆಲ್ಲವೂ ಬೆಳಕಿನ ವ್ಯವಸ್ಥೆ, ಬಣ್ಣದ ವ್ಯವಸ್ಥೆ, ಎಲ್ಲವನ್ನು ಕೂಡ ಹ್ಯಾಂಗೆ ಬದಲಾವಣೆಗಳನ್ನು ಮಾಡಿಕೊಂಡ್ರು ಅವರು, ಅದನ್ನಷ್ಟನ್ನು ವಿವರಿಸಿದೆ. ಇಲ್ಲಿ ಒಂದು ವಿಷಯ ನಿಮಗೆ ಹೇಳ್ತೇನೆ, ನಾನು ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಇದ್ರ ಮೇಲೆ ಮಾಡಬೇಕು, ಅಲ್ಲಿ ಒಂದು ತಪ್ಪಾಗಿರ್ಬೋದು, ನನ್ನ ಸಂಶೋಧನಾ ಪದವಿಯ ಬಯಕೆ ಮತ್ತು ಈ ಗ್ರಂಥದ ರಚನೆ ಎರಡೂ ಸೇರಿಸಬಾರದಾಗಿತ್ತೋ ಏನೋ, ಸೇರಿಸದೇನೆ ಸ್ವತಂತ್ರವಾಗಿ ಒಂದು ಗ್ರಂಥ ರಚನೆ ಆಗ್ತಿದ್ರೆ ಇದಕ್ಕೆ, ಯಾಕೆಂದ್ರೆ PhD ಗ್ರಂಥ ಅಂದ ತಕ್ಷಣ ಅದ್ರ ಬಗ್ಗೆ ಒಂದು ಬೇರೆ ಕಲ್ಪನೆ ಬರುತ್ತೆ, ನಮ್ಮಲ್ಲಿ ಅತ್ಯುತ್ತಮವಾದ ಗ್ರಂಥಗಳು PhD ಥೀಸಿಸ್ ಗಳಾಗಿದ್ದು ಒಳಗಾಗ್ತವೆ, ಹಾಗಾಗಿ ಮಾಡಬಹುದಾಗಿತ್ತೇನೋ. ಆದ್ರೆ ನನಗೆ ಅದಕ್ಕೊಂದು ವಿಶ್ವವಿದ್ಯಾನಿಲಯದ ಅಧಿಕೃತವಾದ ಮುದ್ರೆ ಬೇಕು ಅಂತ ಅನ್ನೋದು ನನಗೆ ಬಯಕೆ ಇತ್ತು. ಮತ್ತೆ UGC ಅವರು 1 ವರ್ಷ ನನಗೆ ರಜವನ್ನು ಕೊಟ್ಟರು, ಬೇರೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು, ಆದ್ರಿಂದ ಇದ್ರ ಮೇಲೆ ಮಾಡಬೇಕು ಅಂತ. ಅಂದ್ರೆ ನಾನೇ ಒಂದು ಕಡೆ ಭಾಷಣ ಮಾಡ್ತಾ ಈ ವಿಷಯ ಹೇಳಿದ್ದೀನಿ, ಭಾಷೆ ನಿಮ್ಮ ಗಮನಕ್ಕೆ ಬಂದಿದೆ. ಈಗ ES ಭಟ್ರು ಮಾಡಿದ ಎಫರ್ಟು ಮೆಥಡ್ ಮತ್ತು ಅಷ್ಟು ವಿಶಾಲವಾದ ಕೆಲಸ ಮಾಡದೆಯೂ ಅದರ ಅರ್ಧಾಂಶ ಕಾಲಂಶ ಮಾಡಿಯೂ ಅದು ಪ್ರೊಡ್ಯೂಸ್ ಮಾಡಬಹುದು. ಹೀಗೆ ನೀವು ಮಾಡುವಾಗ ನೀವು ನೋಟ್ಸ್ ಮಾಡಿದ್ರಿ, PhD ಬಂತು, ಆಮೇಲೆಗೂ ನೀವು ಕಂಟಿನ್ಯೂ ಮಾಡಿದ್ರಿ. ಈಗ ನೀವು ಹಿನ್ನೋಟದಿಂದ ನೋಡುವಾಗ ನಿಮ್ಮ ಥೀಸಿಸ್ ಶಮ್ಮೇಗಿಡ ಮೇಲೆ ಇಂತಿಂಥ ವಿಷಯಗಳನ್ನು ಹೇಳಬಹುದಾಗಿತ್ತು ಅನ್ನುವ ಅಂಶ, ಅಥವಾ ಈ ಕೆಲವು ವಿಷಯ ಬಿಡಬಹುದಾಗಿತ್ತು ಲೋಪ ಅನ್ನುವ ಅಂಶ, ಅಂದ್ರೆ ಮೈನಸ್ ಪ್ಲಸ್ ದೃಷ್ಟಿಯಿಂದ ನಿಮ್ಗೆ ಏನು ಕಾಣ್ತದೆ ಇವತ್ತು? ನಾನು ಹೇಳಬೇಕು ಅಂತನೋ ವಿಚಾರಕ್ಕೂ ನಿಮ್ಮ ಈ ಪ್ರಶ್ನೆಗೂ ಪರಸ್ಪರ ಸಂಬಂಧ ಮತ್ತು ಪ್ರಸ್ತುತತೆ ಇದೆ. ನಾನು ಬೇರೆ ಬೇರೆ ಮಾರ್ಗದರ್ಶಕರನ್ನು ಹುಡುಕದೆ. ನಾನು ಒಬ್ಬ ಮಾರ್ಗದರ್ಶಕರು ಏನು ಹೇಳಿದ್ರು ಅಂತಂದ್ರೆ, ಅವರ ಪಾತ್ರಾಭಿನಯದ ಬಗ್ಗೆ ಮಾತ್ರ ಮಾಡಿ ಸಂಘಟನೆ ಬೇಡ, ಯಾಕೆಂದ್ರೆ ಇದು ಸಂಪೂರ್ಣ ಅಮೂರ್ತವಾದದ್ದು, ಅದು ಸಂಪೂರ್ಣ ಮೂರ್ತವಾದದ್ದು, ಒಂದು ರೀತಿ ಸರಿ, ಅವು ಎರಡೂ ಹೊಂದಾಣಿಕೆ ಆಗೋದಿಲ್ಲ, ಅದರಿಂದ ಇದ್ರ ಮೇಲೆ ಮಾಡಿ, ಇಷ್ಟ ಮೇಲೆ ಮಾಡೋದಾದರೂ ಕೂಡ ನಿಮಗೆ ಸಾಮಗ್ರಿ ಇಲ್ಲ ನಿಮ್ಮ ಹತ್ರ. ಆದ್ರೆ ಅವರು ದೊಡ್ಡಾಟದ ಕಡೆಯವರಾದದ್ರಿಂದ ಅಲ್ಲಿ ರಂಗನಟನ ಸಾಮಗ್ರಿಗಳು ಇರೋದಿಲ್ಲ. ಆಯ್ತಾ, ನಾನು ಅದಕ್ಕೆ ಹೇಳಿದೆ ಏನು ಅಂತಂದ್ರೆ, ಇಲ್ಲ, ಶಂಭು ಹೆಗಡೆ ಅವರ ವಿಷಯದಲ್ಲಿ ಇದು ಎರಡನ್ನೂ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಸಂಘಟನೆ ಮಾಡಿದ್ದೇ ಈ ಕಾರಣಕ್ಕಾಗಿ, ಇದನ್ನು ಮಾಡಿದ್ದೇ ಸಂಘಟನೆಗಾಗಿ, ಇವು ಪರಸ್ಪರ ಪೂರಕ, ಅದನ್ನು ನಾ ಮಾಡೋದಾದ್ರೆ ಎರಡರ ಮೇಲೊಂದು ಮಾಡ್ತೇನೆ, ಆಮೇಲೆ ಸಾಮಗ್ರಿಗಳಿಲ್ಲ ಅಂತ ಅನ್ನೋದು ಅದು ಬೇರೆ ಕಡೆಯಲ್ಲಿ ಸತ್ಯ ಆಗಬಹುದು ಆಗೋದಿಲ್ಲ ಅಂತ ಹೇಳಿದಾವಾಗ ನಾನು ಸಿನಾಪ್ಸಿಸ್ ಕೊಟ್ಟೆ ಅವರಿಗೆ. ಸಿನಾಪ್ಸಿಸ್ ಕೊಟ್ಟಾಗ ಇದು 2 PhD ಆಗುತ್ತೆ ಅಂತ ಒಪ್ಪಿದ್ರು. ಆಯ್ತಾ, ಆಗ ಹೇಳಿದೆ ನಾನು ಎರಡನ್ನೂ ಸೇರಿಸಿಯೇ ಮಾಡುವವನು ನಾನು, ಯಾಕಂದ್ರೆ ಸಂಘಟನೆ ಪಾತ್ರ ಅಭಿನಯ ಇದು ಎರಡು ಜೊತೆ ಜೊತೆಯಾಗಿ ಹೋಗಬೇಕಾದದ್ದು, ಯಾಕಂದ್ರೆ ಅಲ್ಲಿಯೂ ಅವರ ಸೃಜನಶೀಲತೆ ಇದೆ, ಇಲ್ಲಿಯೂ ಇವರ ಸೃಜನಶೀಲತೆ ಇದೆ ಅಂತಂದೆ. ಅದಕ್ಕಾಗಿ ನನ್ನ ಹಸ್ತಪ್ರತಿ ಬಹಳ ದೊಡ್ಡದೇ ಇತ್ತು, 5 KG, ಅದಕ್ಕೆ ಜಟಕ ಎಡಿಷನ್ ಅಂತೂ ಹೇಳ್ತಿದ್ರು. ನಾನು ಮುದ್ರಣದಲ್ಲೂ ಅದನ್ನ ಎಲ್ಲವನ್ನು ಇಟ್ಕೊಂಡಿಲ್ಲ, ಪ್ರಾರಂಭದ ಪೀಠಗಳನ್ನೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡೆ. ಹಾಗಾಗಿ ಮುದ್ರಣದಲ್ಲಿ ಅದು ಇಷ್ಟು ಬೇಕೇ ಬೇಕಾಗಿತ್ತು. ಇದನ್ನ ಬೇರೆ ಯಾವುದಾದ್ರು ಪ್ರಕಾಶಕರಿಗೆ ಕೊಟ್ಟರೆ ಇದರಲ್ಲಿ ಅನೇಕರನ್ನು ಕತ್ತರಿಸಲಿ ಕೇಳ್ತಿದ್ರು ಅವರ ಪುಟದ ಮಿತಿ ಮೇಲಿಂದ. ಅದಕ್ಕಾಗಿ ನಾನೇ ಅದನ್ನ ಪ್ರಕಾಶನ ಕೂಡ ಮಾಡಿದ್ದರು. ಹಾಗಾಗಿ ಈ ಇದಕ್ಕೆ ಹೇಳಬಹುದಾದಂಥ ಬೇರೆ ಅನೇಕ ಸಂಗತಿಗಳು ಇದ್ದು ಇಲ್ಲ ಅಂತಲ್ಲ, ಈಗಲೂ ಇದೆ. ಯಾಕೆಂದ್ರೆ ಅವರ ಅರ್ಥಗಾರಿಕೆಯ ಸಾಮಾಜಿಕ ಪ್ರಸ್ತುತತೆ, ಅದರ ಆದ ಸಾಮಾಜಿಕ ಪರಿಣಾಮಗಳು ಇತ್ಯಾದಿಗಳನ್ನು, ಅಥವಾ ಅವರ ಸಾಂಸ್ಕೃತಿಕ ವ್ಯಕ್ತಿತ್ವದ ಇನ್ನಿತರ ಸಂಗತಿಗಳನ್ನು ಇತ್ಯಾದಿಗಳನ್ನು ಹೇಳಬಹುದಾಗಿತ್ತು. ಆದರೆ ನನ್ನ ಅಧ್ಯಯನದ ಏಕಮುಖದ ದೃಷ್ಟಿಗೆ ಎಲ್ಲಿಯೂ ಆ ಕಡೆ ಈ ಕಡೆ ಆಗದೆ ಹೋದ ಹಾಗೆ
ಅಂದ್ರೆ ಈಗ ನಿಮ್ಗೆ ಹೆಮ್ಮೆರಡೆ ಮೇಲೆ ಬರ್ಲಿಕ್ಕೆ ಹೇಳಿದ್ರೆ ನೀವು ಇವರಿಗೆ ಏನ್ ಬರ್ದಿದ್ರು ಲೇಖನಗಳಲ್ಲಿ ಅಥವಾ ಥೀಸಿಸ್ ನಲ್ಲಿ ಅದು ಬಿಟ್ಟು ಒಂದ್ ನೂರು ಪುಟ ಬರೆಯುವಷ್ಟು ವಿಷಯ ಇದೆ, ಖಂಡಿತ ಇದೆ. ಅದರಲ್ಲಿ ನಾನು ಹೇಳದೆ ಬಿಡಬಹುದಾಗಿತ್ತು ಕೆಲವು ವಿಷಯ, ಅದು ಅಷ್ಟೇನು ಅಗತ್ಯ ಇಲ್ಲ ಅಂತ ಕಂಡ ವಿಷಯ ಉಂಟಾ ನಿಮಗೆ? ಹಾಗೇನಿಲ್ಲ, ಮತ್ತು ಸೇರಿಸಬೇಕು ಯಾಕಂದ್ರೆ ಅವ್ರದ್ದು ಇನ್ನೂ ಕೆಲವು ಪಾತ್ರಗಳಿದ್ದು. ಅದನ್ನು ಬಿಟ್ಟಿದ್ದೀನಿ, ಬಿಟ್ಟಿದ್ದೇನೆ ನಾನು. 20 ಪಾತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ, ಅವ್ರದ್ದು ಇನ್ನೂ ಕೆಲವು ಪಾತ್ರಗಳು ಇದ್ದು. ಈಗ ಉದಾಹರಣೆಗೆ ಗೈ ಚರಿತ್ರ ಅಥವಾ ಕೃಷ್ಣಾರ್ಜುನ ಕಾಳಗದ ಕೃಷ್ಣ, ಸುಧನ್ವಾರ್ಜುನ ಕಾಳಗದ ಸುಧನ್ವ, ಆಮೇಲೆ ತ್ರಿಶಂಕು ಚರಿತ್ರೆ ತ್ರಿಶಂಕು, ಅದು ಬಿಟ್ಟಿದ್ದೀರಿ. ಹೌದು, ಅಂತ ಅನೇಕ ಪಾತ್ರಗಳನ್ನು ಪ್ರಸ್ತಾಪ ಮಾತ್ರ ಮಾಡಿದ್ದೀನಿ, ಹೊರತು ತಗೊಂಡಿಲ್ಲ. ಇನ್ನೂ ಒಂದು 20 ಪಾತ್ರಗಳನ್ನು ಮಾಡಬಹುದಾಗಿತ್ತು, ಹೊರತು ಅದನ್ನು ಇದರ ಗಾತ್ರಕ್ಕೆ ಹೆದರು ನಾನು ಬಿಟ್ಟಿದ್ದೇನೆ ವಿನ ಅದು ಅನೌಚಿತ್ಯ ಅಂತ ಅನ್ನೋ ಕಾರಣಕ್ಕೆ ಬಿಟ್ಟದ್ದಲ್ಲ. ಅಂದ್ರೆ ಈ ಥೀಸಿಸ್ ಬಂದ ಮೇಲೆ ಆಮೇಲೆ ನೀವು ಬರೆದ ಕೃತಿಗಳು ಶಿವರಾಮ ಹೆಗಡೆ ಶಿವರಾಮಡರ ಆತ್ಮಕಥೆ ಮೊದಲಿಗೆ ಬಂತು. ಮೊದಲಿಗೆ ಬಂತು ನನಗೆ ಒಂದು ಲೆಕ್ಕದಲ್ಲಿ ಶಿವರಾಮಡರ ಆತ್ಮಕಥೆ ಇದಕ್ಕೊಂದು ಆಕರ. ಅದೇ ಅದೇ, ಅದು ಪ್ರಕಟ ಮೊದಲೇ ಆಯ್ತು, ಕೆಲಸ ಇದ್ರದ್ದು ಶುರುವಾಯ್ತು. ಅದು ನೀವು ಶಿವರಾಮ ಹೆಗಡೆ ಆತ್ಮಕಥೆ ಬರೆಯುವಾಗ ಇಟ್ಟುಕೊಂಡ ಅಪ್ರೋಚ್ ಆದಷ್ಟು ಅವರ ಭಾಷೆಯಲ್ಲಿ ಅವರ ವಿಷಯದಲ್ಲಿ ಬರಬೇಕು. ಸಂಶೋಧನೆಯ ರೀತಿ ಒಂದು ಬೇರೆ, ಇದು ನಿಮಗೆ ಅಧ್ಯಯನಕ್ಕೆ ಹೇಗೆ ಪೂರಕವಾಯಿತು ಅಥವಾ ವ್ಯತ್ಯಾಸ ಆಯ್ತು? ಪೂರಕ ಯಾಕಾಯ್ತು ಅಂತಂದ್ರೆ ಅವರ ಪಾತ್ರದ ನಡಿಗೆ, ಅವರು ಪ್ರಸಂಗ ಕೃತಿ ನೋಡೋ ರೀತಿ, ಅವರ ಸಂಘಟನೆಯ ವಿಧಾನ ಇತ್ಯಾದಿಗಳೆಲ್ಲ ಇತ್ಯಾದಿ ಆತ್ಮಚರಿತ್ರೆ ನಾನು ಪ್ರತ್ಯಕ್ಷವಾಗಿ ಆಧಾರ ಸಹಿತವಾಗಿ ಸಿಕ್ಕಿತ್ತು. ಈಗ ಸತ್ಯ ಹರಿಶ್ಚಂದ್ರ ಅವ್ರು ಯಾವ ದೃಷ್ಟಿಯಿಂದ ನೋಡ್ತಾರೆ, ಇವ್ರು ಹೇಗೆ ನೋಡ್ತಾರೆ ಅಲ್ಲಿ ಸಿಕ್ತು ಒಂದು ಒಳ್ಳೆಯ ಹಿನ್ನೆಲೆಯನ್ನು ನನಗೆ ಒದಗಿಸ್ಕೊಡ್ತು. ಅದೊಂದು ಪೂರಕ ಕೆಲಸ ಅಂತ ಅನ್ನೋ ರೀತಿಯಲ್ಲಿ ನನಗೆ ಆಯ್ತು. ಮತ್ತೆ ಅದು ಕೂಡ ಒಂದು ಶಿವರಾಮ ಹೆಗಡೆಯವರು ಉತ್ಸಾಹ ತೋರಿಸಿದ್ರು, ನಮ್ಮನೆಗೆ ಬಂದು ಉಳ್ಕೊಂಡ್ರು, ಅದನ್ನ ರೆಕಾರ್ಡ್ ಮಾಡ್ಲಿಕ್ಕೂ ಅನುಕೂಲ ಆಯ್ತು. ಮತ್ತೆ ಅವರು ನಿರರ್ಗಳವಾಗಿ ಚೆನ್ನಾಗಿ ಹೇಳುದು ನೆನಪುಗಳು ಎಲ್ಲ ಇದು. ನಾನು ಇನ್ನೊಂದು ಬೇರೆ ಕಡೆಗೆ ಹೇಳಿದ್ದೇನೆ, ಯಕ್ಷಗಾನ ಕಲಾವಿದರ ಧ್ವನಿಯಿಂದ ಮತ್ತು ವಾಚಿಕಾಂಗ ಸಶಕ್ತವಾಗಿರುತ್ತದೆ, ಅವರು ನಿರರ್ಗಳವಾಗಿ ಆತ್ಮಚರಿತ್ರೆ ಹೇಳ್ಕೊಳ್ತಾ ಹೋಗ್ತಾರೆ ಅಂತ ನಿಮ್ಮ ಬದುಕು ಭಾಗವತರ ಆತ್ಮಚರಿತ್ರೆ ಬರೆಯುವ ಹೊತ್ತಿನಲ್ಲಿ ಹೇಳಿದ್ದೇನೆ. ಅದು ಸತ್ಯವೂ ಹೌದು, ಹಾಗಾಗಿ ನನಗೆ ಯಾವ ತೊಂದರೆಯೂ ಆಗಲಿಲ್ಲ. ಅದು ಹವ್ಯಕದಲ್ಲಿ ನಡೆದದ್ದು, ಅದನ್ನು ನಾನು ಅನುವಾದ ಮಾಡಿದ್ದೆ. ಅದರ ಕೆಲವು ಪ್ರಾದೇಶಿಕತೆ ಪ್ರತ್ಯೇಕತೆ ಇಟ್ಟುಕೊಂಡು ಹವ್ಯಕದ ಸೊಗಡು ಹೋಗದೆ ಹೋದಾಗ ಗ್ರಂಥಸ್ಥದ ಆಕರ್ಷಣೆ ಇರೋ ಹಾಗೆ ಒಂದು ಮಧ್ಯದ ಹಾದಿಯನ್ನು ಅನುಸರಿಸಿಕೊಂಡು ಹೋದೆ. ಅದಕ್ಕೆ ಲಂಕೇಶ್ ಕಾರಂತ್ ಮತ್ತು ಇವರೆಲ್ಲ ಹೆಚ್ಚು ನಾನೇ ನಿಮ್ಗೆ ಬರೆದಿದ್ದೆ. ಒಂದು ಪ್ರಾದೇಶಿಕ ಭಾಷೆಯ ಸೌಂದರ್ಯವು ಆ ವ್ಯಕ್ತಿ ಒಂದು ತೀರಾ ಹಳ್ಳಿಗೆ ಒಂದು ಸ್ವರೂಪವು ಕಾಣುವ ಹಾಗೆ ಹಾಗೆ ಅದು ಇತ್ತು. ಇತ್ತು. ಮತ್ತೆ ನೋಡಿ, ಅದನ್ನ ಆ ಕಾಲಕ್ಕೆ ನಾವು ಪ್ರಕಾಶಕರು ಇಲ್ಲದೇನೆ ಒದ್ದಾಡಿದ್ದೇವೆ. ಹೌದು, ಕಡೆಗೆ ಸುಬ್ಬಣ್ಣ ಅವರು ಇಲ್ಲ ತಾನು ಮಾಡ್ತೇನೆ ಅಂತ ಅದನ್ನ ಮಾಡಿದರು. ಅದು ಎರಡನೇ ಮುದ್ರಣಕ್ಕೆ ತಯಾರಾಗಿದೆ. ಅದು ಇಂಗ್ಲಿಷ್ಗೆ ಬಂತದ್ದು, ಇಂಗ್ಲಿಷ್ಗೆ ಒಂದು ಅಧ್ಯಾಯ ಬಂದಿದೆ. ಹಾಗಾಗಿ ಈಗ ಮೊನ್ನೆ ವಿಶ್ವವಿದ್ಯಾನಿಲಯದವರು ಈ ಅನ್ಯ ನಿರೂಪಿತ ಆತ್ಮಚರಿತ್ರೆಯನ್ನು ಪ್ರಕಟ ಮಾಡಿದ್ರು. ಆ ಇತಿಹಾಸದಲ್ಲಿ ಬಹಳ ದೊಡ್ಡ ಘಟ್ಟ ಬಂತು, ಅದೇ ಬಲಿಪ್ರದ. ಹೌದು, ಅದು ಒಂದು ಹಿನ್ನೆಲೆಯಲ್ಲಿ ಬಂತು ನೋಡಿ, ನನಗೆ ಅದು ಸಂತೋಷ ಆಯ್ತು. ಅದಕ್ಕೆ ಮುಟ್ಟಲ್ಲವ ಅಂತ. ಈಗ ನಿಮಗೆ ಶಮ್ಮೇಗಡೆಯನ್ನು ಅಧ್ಯಯನ ಮಾಡುವಾಗ ಸಹಜವಾಗಿ ನಿಮ್ಮ ಮನಸ್ಸಿನಲ್ಲಿಯೂ ಮತ್ತು ಸಾಮಾಜಿಕವಾಗಿಯೂ ಕ್ಷೇತ್ರ ಕಾರ್ಯದಲ್ಲಿಯೂ ಜನರ ಮಾತಾಡುವಾಗಲೂ ಒಂದು ಕಂಪ್ಯಾರಿಸನ್ಗಳು ಬರ್ತವೆ. ಇಲ್ಲಿ ವ್ಯಕ್ತಿಗಳನ್ನು ನಮಗೆ ನೆನಪಿಸದೆ ಆಗುದಿಲ್ಲ. ಹೌದು, ಶಿವರಾಮ ಹೆಗಡೆ ಶಂಭೆಗಡೆ ನಿಮ್ಗೆ ಕೂಡಲೇ ಕಂಪ್ಯಾರಿಸನ್ ಮಾಡಿಯೇ ಮಾಡ್ತಾರೆ. ಅದು ನಿಮ್ಮ ಥೀಸಿಸ್ಗಾಗಿ ಅವರೇನು ಮಾಡುದಲ್ಲ. ಹೌದು, ಅದೇ ಯಕ್ಷಗಾನ ವಲಯದಲ್ಲಿ ಇರುವಂತ ಮಹಾಬ್ರೆ ಗಣೇಶ್ ಇತಿಹಾಸಗಾರರು ಚಿಟ್ಟಾಣಿ ಅಥವಾ ತೆಂಕುತಿಟ್ಟಿನ ಅನೇಕ ನಟರು ಗೋವಿಂದ ಭಟ್ರು ಸಹಿತ ಈ ಒಂದು ಕಂಪ್ಯಾರಿಸನ್ಗಳ ಒಂದು ಇನ್ಪುಟ್ ಅಥವಾ ಜ್ಞಾನ ಅದು ನಿಮ್ಮ ಮೇಲೆ ಈ ಬರವಣಿಗೆಯಲ್ಲಿ ಒಂದು ಪಾಸಿಟಿವ್ ಆದ ಅಥವಾ ಒತ್ತಡದ ಒಂದು ಪರಿಣಾಮ ಮಾಡಿದ? ಇದು ಹೀಗೆ ಹೇಳ್ತಾರೆ, ನಾನು ಶಂಭೆಗಡೆ ಕಲ್ಪಿಸಿದ್ದು ಸ್ವಲ್ಪ ಹೆಚ್ಚಾಯ್ತಾ ಅಥವಾ ತಿಳ್ಕೊಳ್ಳಿಲ್ವಾ, ಓ ಹೀಗ ಉಂಟಲ್ಲ ಈ ಕಂಪ್ಯಾರಿಸನ್. ಈ ಯಾವಾಗಲೂ ಕಂಪ್ಯಾರಿಸನ್ ಇಂದ ನಮಗೆ ಒಂದು ಬೇರೆ ಒಂದು ಕಲ್ಪ ವಿಕಲ್ಪಗಳು ಬರ್ತವೆ. ಹೌದು, ಅಂತ ಒಂದು ಸನ್ನಿವೇಶಗಳನ್ನು ನೀವು ಇಂಡಿವಿಜುವಲ್ ಆಗಿ ಎದುರಿಸಿದ್ದೀರಿ. ಹಾ ನೋಡಿ, ತೌಲನಿಕತೆ ಅಂತ ಅನ್ನೋದು ಇಂಥದ್ದು ಅನಿವಾರ್ಯ. ಹೌದು, ತೌಲನಿಕತೆ ಇದೆ ಇದೆ. ಆದ್ರೆ ನಾನು ಒಂದು ದೃಷ್ಟಿಕೋನ ಯಾವ್ದು ಇಟ್ಕೊಂಡೆ ಅಂತಂದ್ರೆ, ಆ ತೌಲನಿಕತೆಯಲ್ಲಿ ಶ್ರೇಷ್ಠ ಕನಿಷ್ಠದ ವಿಚಾರ ತಲೆ ಹಾಕಬಾರದು. ಅವರು ಶ್ರೇಷ್ಠ, ಇವರು ಕನಿಷ್ಠ ಅನ್ನೋ
ವಿಚಾರ ತಲೆ ಹಾಕಬಾರದು. ಅದು ಹೀಗಿದೆ, ಇದು ಹೀಗಿದೆ, ಇಲ್ಲಿಗೆ ಅವ್ರ ಹಾದಿ ಅವರಿಗೆ, ಇವ್ರ ಹಾದಿ ಇವರಿಗೆ. ನೀವು ಉದಾಹರಣೆ ಕೊಡೋದಾದ್ರೆ, ಪಟ್ಟಾಭಿಷೇಕದ ದಶರಥನನ್ನ ನಾನು ಮಾವಿಗಡೆಯವರದ್ದನ್ನು ಪ್ರಸ್ತಾಪ ಮಾಡಿದ್ದೇನೆ, ಅವ್ರ ವಿಧಾನವನ್ನು. ಶಂಭಗಡೆಯವರದ್ದನ್ನು ಉಳಿದದ್ದನ್ನು ವಿಧಾನ ಇದು ಮಾಡಿದ್ದೇನೆ. ಇದು ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತ ನಾನು ಹೇಳಲಿಲ್ಲ, ಹೇಳೋದು ನನ್ನ ಕೆಲಸ ಅಂತ ಅಲ್ಲ. ಹಾಗೆ ಅವ್ರು ಹಾಗೆ ಮಾಡ್ತಿದ್ರು, ಇವ್ರು ಹಾಗೆ ಮಾಡ್ತಿದ್ರು, ಇದು ಇವರ ಇಂಡಿವಿಜುವಲ್ ಟ್ಯಾಲೆಂಟ್ ಇದು ಅದು. ಹಾಗಾಗಿ ಸಾರ್ವತ್ರಿಕವಾದ ಪ್ರತಿಭೆ ಮತ್ತು ವ್ಯಕ್ತಿಗತವಾದ ಪ್ರತಿಭೆಯನ್ನು ಈ ರೀತಿಯಲ್ಲಿ ವ್ಯತ್ಯಾಸ ಮಾಡಬಹುದೇ ವಿನ ಶ್ರೇಷ್ಠ ಕನಿಷ್ಠವನ್ನು ಹೇಳುವುದು ನನ್ನ ಕೆಲಸವೇ ಅಲ್ಲ. ಅದನ್ನು ಹೋದ ತಕ್ಷಣ ಇಲ್ಲ ಅಪಾಯಗಳು. ಹೌದೌದು, ಎಲ್ಲ ಎಲ್ಲ ಬೇಕು ಅಂತ ಮಾಡುದ ಹಾಗೆ ಅದು ಒಂದು ಕೃತಕತೆ ತಲೆ ಆಗ್ತದೆ. ಈ ಧೋರಣೆಯನ್ನು ನಾನು ಇಟ್ಕೊಂಡಿದ್ದೇನೆ. ಹಾಗಾಗಿ ಈಗ ಶಂಭಗಡೆಯವರ ಬಗ್ಗೆ ವಿಷಯ ಬರೀಬೇಕಿದ್ರೆ ದೌಲನಿಕತೆ ಅನ್ನೋದು ಅನೇಕ ಕಲಾವಿದರ ಜೊತೆ ಅನಿವಾರ್ಯ ಆಗತ್ತೆ. ಯಾರು ಒಬ್ಬರ ಜೊತೆ ಆ ಕಾಲದಲ್ಲಿ ಯಾರ್ಯಾರು ಯಾವ ಪಾತ್ರ ಮಾಡ್ತಿದ್ರು ಅದು ಹೋಲಿಕೆ, ಅದರ ಹೋಲಿಕೆ ಪ್ರಸ್ತಾವ ಬಂದೇ ಬರ್ತದೆ. ಈಗ ದಮಯಂತಿ ಪುನಃಸ್ವಾಮಿಯವರದ ಬಾಹುಕನ ಇದು ಮಾಡುವಾಗ ನಾ ದೇವರ ಹೆಗಡೆಯವರ ಜೊತೆಗೆ ಇದು ಮಾಡಬೇಕು, ಭಸ್ಮಾಸುರನ ಜೊತೆಗೆ ಇದು ಮಾಡುವಾಗ ಚಿತ್ರಾಣಿಯವರ ಜೊತೆಗೆ ಮಾಡಬೇಕಾಗ. ಅದರಲ್ಲಿ ಶ್ರೇಷ್ಠ ಕನಿಷ್ಠದ ಪ್ರಶ್ನೆನೇ ಇಲ್ಲ. ಇವರಿಬ್ಬರ ರೀತಿ ಬೇರೆ ಬೇರೆ ಅಷ್ಟೇ. ನಾನು ಅದನ್ನು ಹಾಗೆ ಹೇಳಿದ್ದೇನೆ, ಅದರ ತಪ್ಪು ಸರಿ ಪ್ರಶ್ನೆ ಇಲ್ಲ ಅಂತಲೇ ಬರೆದಿದ್ದೇನೆ ಒಂದೆರಡು ಕಡೆ. ಈ ಒಂದು ಕೆಲಸಗಳಾದ ಮೇಲೆ ಶುಭಗಡೆಗೂ ತೀರ್ಕೊಂಡು ಆಮೇಲೆ ಸ್ವಲ್ಪ ನೀವು ಬರೆದಿದ್ದೀರಿ. ಈಗ ಕುರಿತಾಗಿ ಯಕ್ಷಗಾನದ ಮೇಲೆ ನೀವು ಸ್ಪೆಸಿಫಿಕ್ ಆಗಿ ಫೋಕಸ್ ಆಗಿ ಏನಾದರೂ ಬೇರೆ ಅಧ್ಯಯನ ಮಾಡ್ತೀರೋ ಮಾಡ್ತಾ ಇದ್ದೀರೋ? ಅಧ್ಯಯನ ಅನ್ನೋ ಗಾಂಭೀರ್ಯದಲ್ಲಿ ಅಲ್ಲ ಅಲ್ಲ, ಆದರೆ ಕೆಲವು ಬಿಡಿ ಲೇಖನಗಳನ್ನು ಬರೆದಿದ್ದೇನೆ, ಅದರ ಜೊತೆಗೆ ಒಂದು ಗಂಭೀರವಾದ ಅಧ್ಯಯನವನ್ನು ಮಾಡ್ತಾ ಇದ್ದೇನೆ. ಅದರ ಶೀರ್ಷಿಕೆನೆಯ ಯಕ್ಷಗಾನ ರಂಗ ಮಾಧ್ಯಮದ ಅಂಗೋಪಾಂಗಗಳ ಸಮತೋಲನದ ಸವಾಲು. ನಾನು ಒಂದು ಲೇಖನ ಅದೇ ಬರೆದಿರುತ್ತೆ, ಇಡೀ ರಂಗಭೂಮಿಯಲ್ಲಿ ಒಂದು ಇಂಬ್ಯಾಲೆನ್ಸ್ ಸಮಸ್ಯೆ. ನಿಮ್ಮ ಲೇಖನ ಓದಿದೆ, ಸಮತೋಲನದ ಸಮಸ್ಯೆ ಸಮಸ್ಯೆ. ಆದರೆ ನೀವು ಒಂದು ಲೇಖನಕ್ಕೆ ಇದು ಮಾಡಿದ್ದನ್ನ ಒಂದು ಗ್ರಂಥಕ್ಕಾಗಿ ಮಾಡ್ತಾ ಇದೆ. ಅದರಲ್ಲಿ ಮೂರು ವಿಷಯ ಸೇರಿಸಿದೆ, ಒಂದು ಸಮತೋಲನದ ವಿಚಾರ, ಎರಡನೇದು ರಂಗ ಚರಿತ್ರೆ. ಎಲ್ಲ ತಿಟ್ಟಿಂದು ಎಲ್ಲ ತಿಟ್ಟಿಂದು ಆಮೇಲೆ ಇದುವರೆಗೆ ಬಂದ ಗ್ರಂಥಗಳ ಪ್ರಸ್ತಾಪ ಏನೇನು ಬಂದಿದೆ ಅದು ಪ್ರತ್ಯಕ್ಷ ಅಲ್ಲ, ಆ ಪಟ್ಟಿ ಅಲ್ಲ, ಗೊತ್ತಾಯ್ತು. ಆದ್ರೆ ಆ ಗ್ರಂಥಗಳು ಏನು ಹೇಳ್ತಾವೆ, ಅಧ್ಯಯನದ ಸ್ವರೂಪ ಹೇಗುಂಟು, ಏನು ಯೋಚನೆ ಮಾಡಿದ್ದಾರೆ ಅಂತ ಅನ್ನೋದು. ಈಗ ಆತ್ಮ ಚರಿತ್ರೆಗಳು, ಜೀವನ ಚರಿತ್ರೆಗಳು ಇತ್ಯಾದಿಗಳೆಲ್ಲ ಈ ಮೂರು ವಿಷಯವನ್ನು ಸೇರಿಸುವ ರೀತಿಯಲ್ಲಿ ಅಧ್ಯಯನಗಳ ಅಧ್ಯಯನ ಅದು. ಹಾಗಾಗಿ ಅದನ್ನ ಗಂಭೀರವಾಗಿ ಮಾಡುದು. ಈಗ ನಂದು ಬಹುಶಃ ತಕ್ಷಣವೇ ಒಂದು ಪುಸ್ತಕ ಬರಬಹುದು, 16 ಬರುತ್ತೆ, 17 ಬರುತ್ತೆ. ನಿಮ್ಗೆ ಸಮಸ್ಯೆ ಅಂತ ಹೇಳಿದ್ನಲ್ಲ ಆ ಪುಸ್ತಕದ, ಇದು ಯಕ್ಷಗಾನ ಕಾಂತಿಧಾಮ, ಯಕ್ಷಗಾನ ನಿರ್ವಚನ ಮತ್ತು ಮಾಧ್ಯಮ ಪ್ರಜ್ಞೆ ಪ್ರಬಂಧಗಳು, 28 ಪ್ರಬಂಧಗಳನ್ನು ಇಟ್ಟು ಅದನ್ನ ಮುದ್ರಣ ಕೊಟ್ಟಿದೆ. ಆಯ್ತಾ, ಅದು ಯಾವತ್ತೂ ಬರಬಹುದು, ಸಿದ್ಧವೇ ಸಿದ್ಧವೇ. ಈಗಾಗಲೇ ಪ್ರಕಟವಾದ ಪ್ರಬಂಧಗಳು ಅದರಲ್ಲಿಲ್ಲ. ಈಗ ಕೊನೆಯದಾಗಿ ಯಕ್ಷಗಾನದ ಅಧ್ಯಯನ ಒಂದು ಸಾಗ್ತಾ ಇದೆ, ಯಕ್ಷಗಾನ ಅಧ್ಯಯನಕ್ಕೊಂದು ದೊಡ್ಡ ಚರಿತ್ರೆ ಇದೆ 30th ಇವತ್ತಿನವರೆಗೆ. ಹಾಗೆ ನೋಡಿದ್ರೆ ಉತ್ಕೃಷ್ಟ ಮಟ್ಟದ ಸಂಶೋಧನೆಗಳು ಅಧ್ಯಯನಗಳು ಬಂದಿವೆ, ಸಾಕಷ್ಟು ಬಂದಿದೆ. ಥೀಸಿಸ್ಗಳನ್ನು ನೋಡಿದ್ರೂ ಬಹುಶಃ ಹೆಚ್ಚು ಪ್ರಮಾಣದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಕ್ವಾಲಿಟಿ ಯಕ್ಷಗಾನದಲ್ಲಿ ಬಂದಿದ್ದಾರೆ. ಇದು ಒಂದು ಕಡೆ. ಯಕ್ಷಗಾನ ಈಗ ಬೇರೆ 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 ರೂಪಗಳನ್ನು ಕಾಣ್ತಾ ಇದೆ, ಅದರಲ್ಲಿ ಮೈನರ್ ಫಾರ್ಮ್ಸ್ ಬರ್ತಾ ಇದೆ, ಅದರ ಎಂಟರ್ಟೈನ್ಮೆಂಟಿಗೆ ಮಹತ್ವ, ಮತ್ತೆ ಎರಡು ಅರ್ಥದಲ್ಲಿ, ಒಂದು ಪ್ರಕಟವಾಗಿ ಇನ್ನೊಂದು ಅದರ ಸೂಕ್ಷ್ಮ ರೂಪದಲ್ಲಿ. ಖಂಡಿತವಾಗಿಯೂ ಟ್ರೆಡಿಷನ್, ಪಾರಂಪರಿಕ ಕಲೆ ಅಂತ ನಾವು ಏನು ಹೆಮ್ಮೆ ಪಡುತ್ತೇವೋ ಆ ಹೆಮ್ಮೆ ಪಡುವುದಕ್ಕೆ ಅರ್ಹವಲ್ಲದ ಅನೇಕ ಅಂಶಗಳು ಅದರಲ್ಲಿ ಹೆಚ್ಚು ಕೆಲಸ ಮಾಡಿದೆ, ಮತ್ತು ಅದೇ ಒಂದು ಎದ್ದು ಕಾಣುವ ರೀತಿಯಲ್ಲಿ ಇಂಡಿವಿಜುವಲ್ ಟ್ಯಾಲೆಂಟು ಕೂಡ ಈಗ ಒಂದು ಹಿಂದಿನ ಯುಗದವರೆಗೆ ಕಂಡಷ್ಟು ಈಗ ಎದ್ದು ಕಾಣುವುದಿಲ್ಲ. ಈಗ ಶಂಭೆಗಡೆಯವರು, ಚಿತ್ರಾಣಿಯೋ, ಗೋವಿಂದ್ ಭಟ್ರೋ, ಸುಂದರರಾವ್ ಶ್ರೇಣಿಯವರು ಈ ಯುಗದಲ್ಲಿ ಅವರ ಮಾಧ್ಯಮದ ಸ್ವರೂಪ ಏನೇ ಇರಲಿ, ಈ ಹಂತದಲ್ಲಿ ಈ ವಿಮರ್ಶೆ ಕೆಲಸ ಅಕಾಡೆಮಿಕ್ಸ್ ಅದೊಂದು ನಮ್ಮ ನಮ್ಮ ಒಂದು ತುಡಿತವೇ ಹೊರತು
ಒಂದು ವ್ಯರ್ಥ ಸಾಹಸ ಅಂತ ನಿಮ್ಗೆ ಕಾಣುವುದಿಲ್ಲ. ನೋಡಿ, ಅದರಿಂದ ನಾವು ಪ್ರತ್ಯಕ್ಷ ಪ್ರತಿಫಲವನ್ನ ನಿರೀಕ್ಷೆ ಮಾಡೋದಲ್ಲ. ಇವತ್ತೊಂದು ಲೇಖನ ಬರೆದ ತಕ್ಷಣ ಇವತ್ತು ರಾತ್ರಿಯ ಪ್ರದರ್ಶನದಲ್ಲಿ ಅದಾಗುದಿಲ್ಲ, ಅದು ಅದು ಅದರ ಪರಿಣಾಮ ಕಂಡು ಬರಬೇಕು ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಡಿಗರಂತವ್ರು ಹೇಳ್ತಿರಲಿಲ್ಲ, ಅಗ್ನಿ ಸೂಕ್ತ ಹೇಳಿದ ತಕ್ಷಣ ಬೆಂಕಿ ಹೊತ್ತು ಉರಿಬೇಕು ಅಂತ ಇದ್ದಂಗೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಯಾವ ವಿಶ್ವಾಸವನ್ನು ಇಟ್ಕೊಳ್ಬೇಕಾಗತ್ತೆ ಅಂತಂದ್ರೆ, ಇವತ್ತಲ್ಲ ನಾಳೆ ನಮ್ಮ ಆಲೋಚನೆಗಳ ಪರಿಣಾಮ ಈ ರಂಗಭೂಮಿ ಮೇಲೆ ಆಗಬಹುದು ಅಂತನ್ನೋದು. ಈಗ ನೀವು ಹೇಳಿದ ಎಲ್ಲ ಟಿಸಿಲುಗಳು ಟೊಂಗೆಗಳು ಆಗ್ತಾ ಇರೋದು ಹೌದು, ಮತ್ತೆ ಶೈಲೀಕೃತವಾದ ಭಾರತೀಯ ಯಾವುದೇ ರಂಗಭೂಮಿಯೂ ಕೂಡ ಇದು ಸವಾಲಿದೆ ಇಲ್ಲ ಅಂತಲ್ಲ. ಒಂದು ಸಾಮಾಜಿಕ ಪ್ರಸ್ತುತತೆ ಅಂತನೋ ಒಂದು ಬಹುದೊಡ್ಡ ಗುಲ್ಲು ಎಬ್ಬಿದೆ. ಆಮೇಲೆ ಯಕ್ಷಗಾನದ ಮಾಧ್ಯಮದ ಚೌಕಟ್ಟು ಅಂತನ್ನೋದು ತಳಹದಿ. ನಮ್ಮ ಆಧುನಿಕ ರಂಗಭೂಮಿಯವರು ಏನ್ ಹೇಳ್ತಾರೆ, ಇದು ಸಾಮಾಜಿಕ ಪ್ರಸ್ತುತತೆಯನ್ನು ಕಾದುಕೊಂಡಷ್ಟು ಬಹಳ ಒಳ್ಳೆಯದು ಅಂತ ಅಂತಾರೆ. ಆದ್ರೆ ನಮ್ಮಂಥವ್ರು ನಿಮ್ಮಂಥವ್ರು ಏನ್ ಹೇಳ್ತಾರೆ, ಇದ್ರ ಮಾಧ್ಯಮ ಚೌಕಟ್ಟನ್ನು ಕಾದುಕೊಂಡಷ್ಟು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಎರಡರ ಸಮತೋಲನ ಈ ರಂಗಭೂಮಿಗೆ ಯಾವತ್ತು ಬಹಳ ದೊಡ್ಡ ಸಮಸ್ಯೆ. ನಾನು ಹೇಳ ರಂಗಭೂಮಿಯ ಪ್ರಸ್ತುತತೆ ಅಂದ್ರೆ ಏನು? ಪ್ರಸ್ತುತತೆ ಅಂದ್ರೆ ಅದೇ ಅವ್ರನ್ನ ನಾವು ಕೇಳಬೇಕಾದ ಪರಿಸ್ಥಿತಿ. ಒಂದು ಯಾವುದೇ ವಿಷಯಕ್ಕೆ ಆ ರೀತಿಯ ಬಣ್ಣ ಕೊಟ್ಟು ಪರೋಕ್ಷವಾಗಿ ರಾಜಕೀಯ ಪ್ರಸ್ತುತತೆ ಅದರಲ್ಲಿ ಇರಬೇಕು ಅಂತ ಈ ತರದ ಒಂದು ಅಪೇಕ್ಷೆಗಳೇ ಅಕಾಡೆಮಿಕ್ಸ್ಗೆ ಅಪಾಯಕಾರಿಯಾಗುವ, ಖಂಡಿತ ಅಪಾಯಕಾರಿ. ಹೌದು, ಇದಕ್ಕೆ ಪ್ರಸ್ತುತತೆ ಅಂತಂದ್ರೆ ಏನು, ಈ ಸಮಕಾಲೀನತೆ ಅಂತಂದ್ರೆ ಅರ್ಥವನ್ನೇ ನಾವು ಸರಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸಮಕಾಲೀನತೆ ಅಂತಂದ್ರೆ ಎಲ್ಲ ಕಾಲಕ್ಕೂ ಸಮವಾಗಿ ಸಲ್ಲುವಂತ ಸಮಕಾಲೀನತೆ. ಹೊರತು ಇವತ್ತಿಂದಕ್ಕೆ ಇದು ಅಂತ ಅಲ್ಲ. ಮತ್ತೆ ಯಕ್ಷಗಾನದ ಪ್ರಸ್ತುತತೆ ಅಂತ ಹೇಳುವಾಗ ರೆಲೆವೆನ್ಸೋ ಅಭಿರುಚಿಯೋ ಅದು ಮೊದಲು ಯಕ್ಷಗಾನವಾಗಿದ್ದು ತಾನೇ ಅದು ಪ್ರಸ್ತುತವಾಗಬೇಕು. ಪ್ರಸ್ತುತ ಆಗ್ಬೇಕು ಅದು, ಅದನ್ನ ಮಾಡ್ಲಿಕ್ಕೆ ಬೇರೆ ಇದಾವೆ, ಹೆಚ್ಚು ಮುಕ್ತ ಮಾಧ್ಯಮಗಳು ಇದಾವೆ. ಹಾಗಾಗಿ ಈ ಶೈಲೀಕೃತ ರಂಗಭೂಮಿಯಲ್ಲಿ ಇದರ ಯೋಗ್ಯತೆಯನ್ನು ಕಾಪಾಡಿಕೊಂಡು ಸಮಕಾಲೀನತೆಯ ಪ್ರಸ್ತುತತೆಯನ್ನು ಕಾಪಾಡಿಕೊಳ್ಳೋದು ಅದು ಕಲಾವಿದರಿಂದ ಸಂಘಟಕರಿಂದ ವಿಮರ್ಶಕರಿಂದ ಎಲ್ಲರಿಂದ ಆಗ್ಬೇಕಾಗಿತ್ತು, ಯಾರೊಬ್ಬರ ಜವಾಬ್ದಾರಿ ಅಲ್ಲ. ಹಾಗಾಗಿ ಪ್ರಸ್ತುತತೆನೂ ಅಗತ್ಯ. ಆದ್ರೆ ಪ್ರಸ್ತುತ ಹೇಗೆ, ಎಷ್ಟು ಮತ್ತು ಈ ರಂಗಭೂಮಿಯಲ್ಲಿ ಅದನ್ನು ಕೊಡಬೇಕಾದ ಹೇಗೆ ಕೊಡ್ಬೇಕಾದಂತೆ ಹೇಗೆ ಅಂತ ಅಂದ್ರೆ, ಪ್ರಸ್ತುತತೆ ಅಂತಂದ್ರೆ ಇವತ್ತಿನೊಂದು ಘಟನೆಯನ್ನು ಅಲ್ಲಿ ತರಬೇಕು ಅಂತ ಅಲ್ಲ. ಇವತ್ತು ಅದನ್ನು ಹೇಗೆ ತೋರಿಸುವುದು, ಹಾಸ್ಯ ಹಾಸ್ಯಾಗಿ ತೋರಿಸುವುದು ಅಲ್ವೇ ಅಲ್ಲ, ನಾಟಕದಲ್ಲೂ ಅಲ್ಲ ಅಲ್ವೇ ಅಲ್ಲ, ಅದು ತಪ್ಪು. ಅದು ವಾರ್ತಾ ಇತ್ಯಾದಿ ಮಾಧ್ಯಮಗಳಲ್ಲಿ ಮಾಡಬಹುದಾದ ಕೆಲಸ, ಅದು ಬೇಕಾದಷ್ಟು ಪರಿವರ್ತನೆ ಆಗಿ ಬರ್ತದೆ. ಬೇಕಾದಷ್ಟು ಪರಿವರ್ತನೆ ಅಲ್ಲಿ ಅದೊಂದು ಪ್ರಜ್ಞೆಯಾಗಿ ಬರಬೇಕು ಅಷ್ಟೇ, ಹೊರತು ಹಸಿ ಹಸಿ ಘಟನೆಗಳಾಗಿ ಬರೋದಲ್ಲ. ಮುಂದೆ ಹೋದ ಹಾಗೆ ಈ ಮೇಳಗಳ ಸ್ವರೂಪ ಬದಲಾಗ್ತದೆ, ಬರುವ ಕಲಾವಿದರ ಹಿನ್ನೆಲೆಯೂ ಬೇರೆ ಆಗಿದೆ. ಈ ದೃಷ್ಟಿಯಿಂದ ಶೈಲಿಬದ್ಧವಾದ ಮತ್ತು ಶ್ರೀಮಂತವಾದ ಒಂದು ಪ್ರಕಾರವಾಗಿ ಯಕ್ಷಗಾನದ ಭವಿಷ್ಯದ ಬಗ್ಗೆ ಸುಮ್ಮನೆ ಒಂದು ನಾವು ಮಾತಾಡೋದಷ್ಟೇ, ನಾವೇನು ಹೇಳಲಿಕ್ಕೆ ಬರಲಿಲ್ಲ. ನಿಮ್ಮ ಒಂದು ನಿರೀಕ್ಷೆ ಮತ್ತು ಅಪೇಕ್ಷೆ ಏನು? ಬಹಳ ಮುಖ್ಯವಾಗಿ ಸಾರ್ವತ್ರಿಕವಾಗಿ ಮಾಧ್ಯಮ ಪ್ರಜ್ಞೆ ಬೆಳೀಬೇಕು. ಈ ಯಕ್ಷಗಾನ ರಂಗ ಮಾಧ್ಯಮದ ಸ್ವರೂಪ ಏನು, ಇದರಲ್ಲಿ ಸಾಧ್ಯತೆಗಳು ಏನೇನಿದ್ದಾವೆ, ಇದು ಯಕ್ಷಗಾನವಾಗಿದ್ದು ಒಳ್ಳೇದು ಮಾಡುವುದು ಹೇಗೆ, ಹಾಗೆ ಆ ಪ್ರಜ್ಞೆ ಬೆಳಿಬೇಕು. ಆ ಲೆಕ್ಕದಲ್ಲಿ ಮಾಧ್ಯಮ ಪ್ರಜ್ಞೆ ಮೊದಲಿಗಿಂತೂ ಜಾಸ್ತಿ ಆಗಿದೆ. ಅದ್ರ ನಂಗೆ ಖುಷಿ ಇದೆ, ಅದ್ರ ತಪ್ಪು ಸರಿಗಳನ್ನ ಅದರ ಸ್ವರೂಪ ಸಾಧ್ಯತೆಗಳನ್ನ ಮೊದಲಿಗಿಂತೂ ಹೆಚ್ಚಿದ್ ಮಾಡ್ತಾನೆ. ಹಾಗಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಕಲಾತ್ಮಕವಾಗಿ ಮೊದಲಿಗೆ ಮಾಧ್ಯಮದ ಪ್ರಜ್ಞೆ ಬೆಳಿಬೇಕು. ಇದು ಯಕ್ಷಗಾನ, ಇದು ಯಕ್ಷಗಾನ ಅಲ್ಲ ಅಂತ ಗೆರೆ ಕೊರೆದು ಪ್ರತ್ಯೇಕಿಸುವ ಪ್ರಜ್ಞೆ ಇದಕ್ಕೆ ಸಂಬಂಧಪಟ್ಟವರು ಎಲ್ಲವರಲ್ಲಿಯೂ ಅದು ಬರಬೇಕು. ಹಾಗೆ ಬಂದಾವಾಗ ಇದರ ಪ್ರಸ್ತುತತೆ, ಇದರ ಗುಣಮಟ್ಟ, ಇದರ ಸಾಧ್ಯತೆ, ಆನಂತರ ಇದರ ಮೂಲಕ ಸಾಮಾಜಿಕವಾದ ಪರಿಷ್ಕಾರಕ್ಕೆ ಕೊಡಬಹುದಾದ ಯೋಗ್ಯತೆ ಇವೆಲ್ಲವೂ ಬರ್ತವೆ. ಹಾಗಾಗಿ ಮಾಧ್ಯಮ ಪ್ರಜ್ಞೆಯೇ ಇದರ ಜೀವಾಳ. ನನಗಂತ ಮಾಧ್ಯಮ ಸ್ವರೂಪವನ್ನು ತಳಹದಿಯಾಗಿ ಇಟ್ಕೊಂಡೇ ಇದರಲ್ಲಿ ನಾವು ಮಾಡಬಹುದಾದ ಚರ್ಚೆಗಳು ಅದು ಇಲ್ಲದೆ ಒಂದು ಮುಕ್ತವಾಗಿ ಇದು ಹೇಗೂ ಬೆಳಿಬಹುದು. ಅಭಿನಯ ಅನ್ನೋದು ಎಲ್ಲಾ ರೀತಿಯ ಅಭಿನಯಗಳನ್ನು ಗಮನದಲ್ಲಿಟ್ಟಲ್ಲ, ಯಕ್ಷಗಾನದ ಅಭಿನಯ, ಯಕ್ಷಗಾನದ ಗಾನ. ಹೌದು ಅಂದ್ರೆ ನೀವು ಹೇಳುದು ಮಾಧ್ಯಮ, ನೀವು ಹಿಂದೆ ಹೇಳಿದ್ರೆ ಮಾಧ್ಯಮ ಮತ್ತು ಪರಿಣಾಮದಲ್ಲಿ ಒಂದು ತುಂಬಾ ಯಶಸ್ಸಾಗುವುದು, ಖುಷಿ ಕೊಡುವುದು ಒಂದು ಬೇರೆ,
ಈ ಮಾಧ್ಯಮವಾಗಿ ಇದ್ದು ಅದ್ ಪರಿಣಾಮವೂ ಬೇಕು ಬೇಕು. ಆ ಪರಿಣಾಮ ಮಾಡುದು ಈ ಮಾಧ್ಯಮದ ತಳಹದಿಯ ಮೇಲೆ ಬೇಸಿನ ಮೇಲೆ ಆಗ್ಬೇಕು ಅನ್ನೋದು ನಿಮ್ಮ ನಿರೀಕ್ಷೆ. ಖಂಡಿತ ನೋಡಿ, ಯಾವುದೇ ಒಂದು ವಿಷಯವನ್ನು ಗಂಭೀರವಾಗಿ ಅಧ್ಯಯನ ಮಾಡಿದಾಗ ಅದನ್ನು ಸಂಶೋಧನೆಗಾಗಲಿ ಅಥವಾ ಬೇರೆ ಕೆಲವೊಂದು ನಿಶ್ಚಿತವಾದ ಒಳನೋಟಗಳು ಬಂದೇ ಬರ್ತವೆ. ನಾವು ಕೆಲಸ ಮಾಡುವ ಮಾಧ್ಯಮವನ್ನು ಗಂಭೀರವಾಗಿ ತಕ್ಕೊಂಡಾಗ ಬಂದೇ ಬರ್ತವೆ. ಅಂಥ ಅನೇಕ ಒಳನೋಟಗಳು ನನಗೆ ಬಂದಿದ್ದಾವೆ ಅಂತ ಅನ್ನೋ ವಿಶ್ವಾಸ ಇದೆ. ಅದರಲ್ಲಿ ಈ ಮಾಧ್ಯಮ ಪ್ರಜ್ಞೆ ಅಂತ ಅನ್ನೋದು ಕೂಡ ಒಂದು. ಹಾಗಾಗಿ ಅದರ ಮೂಲಕವೇ ಈ ರಂಗಭೂಮಿಗೆ ಏನಾದರೂ ಆದರೆ ಆಗಬೇಕು, ಅಲ್ಲದೆ ಹೋದರೆ ಕಷ್ಟ ಆಗುತ್ತೆ. ನಾವಾಗಲಿ ನೀವಾಗಲಿ ಆ ನಿರೀಕ್ಷೆ ಇಟ್ಕೊಂಡೇ ಕೆಲಸ ಮಾಡುವ, ಅದರೊಟ್ಟಿಗೆ ನಿಮ್ಮ ಬರುವ ಪ್ರಬಂಧ ಸಂಕಲನ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅದನ್ನು ವಿಮರ್ಶಿಸುವ ಮತ್ತು ನೋಡಿ ನಿಮಗೆ ಅದರ ನನ್ನ ಅಭಿಪ್ರಾಯಗಳನ್ನು ಇದ್ರೆ ಭಿನ್ನಾಭಿಪ್ರಾಯಗಳನ್ನು ಹೇಳುವ ಉತ್ಸಾಹವೂ ಇದೆ. ಅಂತ ದಿವಸ ಬರಲಿ. ನೀವು ಆರೋಗ್ಯಶಾಲಿಗಳಾಗಿ ನಿಮ್ಮ ಸಕೃತಿಯನ್ನು ಒಂದು ಪ್ರತ್ಯೇಕ ರೀತಿಯಲ್ಲಿ ನೀವು ಮಾಡ್ತಾ ಬಂದ ಯಕ್ಷಗಾನದ ವಿಮರ್ಶೆ ಕೆಲಸ ಮುಂದುವರಿಯಲಿ ಅಂತ ಹಾರೈಸ್ತೇನೆ. ನಿಮ್ಮ ಹಾರೈಕೆ ಫಲಿಸಲಿ ಅಂತ ನಾನು ಆಂತರಂಗಿಕವಾಗಿ ಹಾರೈಸ್ತೇನೆ.